सत्यवती हृदय नंदनो व्यासः यस्य आस्य कमल गलितं वाङ्मयम् अमृतं जगत्पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्त विज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम्। भवदवोष्णेन भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तम्। प्रणतवान् प्राणिनां प्राणभूतं प्रणतिभिः प्रीणये पूर्णबोधम्। कूजन्तं रामरामेति मधुरं मधुराक्षरं आरुह्य कविताशाखां वंदे वाल्मीकिकोकिलं। ನನ್ನ ಅಧ್ಯಾತ್ಮ ಬಂಧುಗಳೇ, ರಾಮಾಯಣದ ಎರಡು ರಸಘಟ್ಟಿಗಳು, ಒಂದು ಅಯೋಧ್ಯಾಕಾಂಡ, ಒಂದು ಸುಂದರಕಾಂಡ, ಎರಡು ಅದ್ಭುತವಾದ ಕಾಂಡಗಳು ರಾಮಾಯಣದ ಎಲ್ಲ, ಅಂದರೆ ಒಂದು ಮನೆಯ ಒಳಗಿನ ಅಂತಃಕಲಹದ ಎಲ್ಲ ಚಿತ್ರಗಳನ್ನು ಕೊಡತಕ್ಕಂಥದ್ದು ಪ್ರಾಯ ನಾವು ಅದನ್ನು ಉದ್ವೇಗಕ್ಕೊಳಗಾಗದೆ, ಭಾವೋದ್ವೇಗಕ್ಕೊಳಗಾಗದೆ ಓದಲಿಕ್ಕೆ ಸಾಧ್ಯ ಇಲ್ಲದಂಥ ರಸಘಟ್ಟಿ ಅಯೋಧ್ಯಾಕಾಂಡ ನಾವು. ಅದರಿಂದ ಅದನ್ನು ಅಯೋಧ್ಯಾಕಾಂಡದಿಂದ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಅದು ಬಹಳ ವಿಚಿತ್ರವಾದ ಕಾಂಡ, ಎಲ್ಲ ಬಗೆಯ ವ್ಯಕ್ತಿತ್ವಗಳ ಚಿತ್ರಣ ಕೊಡ್ತಾರೆ. ನಾವೀಗ ರಾಮಚಂದ್ರನ ಅಧ್ಯಾತ್ಮ ತತ್ವಜ್ಞಾನ, ನಿನ್ನೆ ಅವನು ಭರತನಿಗೆ ರಾಮಚಂದ್ರ ಹೇಳಿರತಕ್ಕಂಥ ಮಾತುಗಳನ್ನು ನೋಡ್ತಾ ಇದ್ದೇವೆ. ಜೀವನದ ಸಣ್ಣ ಸಣ್ಣ ಸಂಗತಿಗಳಲ್ಲಿ ಅವರು ಅಧ್ಯಾತ್ಮವನ್ನು ಅರಸುವ ರೀತಿ ವಾಲ್ಮೀಕಿಗಳದ್ದು ಅನನ್ಯ. ನಿನ್ನೆನೂ ನೋಡಿದೆವು ನಾವು, ಬಹಳ ಬಹಳ ಸರಳವಾದ ವಿಷಯ, ಆದರೆ ಅದು ಅದನ್ನು ಯೋಚನೆ ಮಾಡಿದರೆ ಅದು ಇಡೀ ಬದುಕಿನ ಎಲ್ಲ ಸಾರ ಸರ್ವಸ್ವ ಅದರಲ್ಲಿದೆ ಅಂತ. ಏರುವುದು, ಇಳಿಯುವುದಕ್ಕೋಸ್ಕರ ಹೇಳುವುದು, ಅಗಲುವುದಕ್ಕೋಸ್ಕರ ಕೂಡುವುದು, ಸಾಯುವುದಕ್ಕೋಸ್ಕರ ಬದುಕೋದು, ಇಂಥ ಮಾತುಗಳು ಸಣ್ಣ ಸಣ್ಣ ಮಾತುಗಳಲ್ಲಿ ಬಹಳ ಜೀವನದ ಆಳವಾದ ಅನುಭೂತಿಯನ್ನು ತುಂಬಿಸ್ತು. ಇನ್ನೊಂದು ಮಾತು ಹೇಳ್ತಾರೆ ರಾಮಚಂದ್ರ, ನಂದಂತಿ ಉದಿತ ಆದಿತ್ಯೇ ನಂದಂತಿ ಅಸ್ತಮಿತೇ ರವೌ ಆತ್ಮನೋ ನಾವಬುದ್ಧ್ಯಂತೆ ಮನುಷ್ಯಾಹ ಜೀವಿತ ಕ್ಷಯಂ. ಇಷ್ಟು ಸರಳವಾದ ವಿಷಯ ನೋಡಿ, ಇದು ಪುರಾಣಗಳಲ್ಲಿ ಬರುತ್ತೆ, ಭಾಗವತದಲ್ಲಿಯೂ ಈ ಮಾತನ್ನು ವ್ಯಾಸರು ಹೇಳಿದ್ದಾರೆ. ನಾವು ಸೂರ್ಯೋದಯ ಸೂರ್ಯಾಸ್ತ ನೋಡ್ತೇವೆ, ನೋಡ್ಲಿಕ್ಕೋಸ್ಕರ ಹೋಗ್ತೇವೆ ಸಮುದ್ರ ತೀರಕ್ಕೆ. ಚೆನ್ನೈಗೆ ಹೋದರೆ ಉದಯ, ಸೌತ್ ಕೆನರಾಕ್ಕೆ ಬಂದರೆ ಕಡಲ ಸಮುದ್ರ, ಪಶ್ಚಿಮ ಸಮುದ್ರ ತೀರಕ್ಕೆ ಹೋದರೆ ಸೂರ್ಯಾಸ್ತ, ಸನ್ರೈಸು ಸನ್ಸೆಟ್ ನೋಡೋದು ಖುಷಿಯೋ ಖುಷಿ ಜನರಿಗೆ. ಆಗೊಂಬೆಯಲ್ಲಿ ಆ ಸನ್ಸೆಟ್ ನೋಡಲಿಕ್ಕೆ ಅಂತಲೇ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ದಾರೆ, ಅಲ್ಲಿ ನಿಂತು ನೋಡಿದರೆ ಆ ಬೆಟ್ಟದಿಂದ ಸೂರ್ಯ ಕೆಳಗೆ ಇಳ್ಕೊಂಡು ಬಂದು ಏನೋ ಆಕಾಶದಿಂದ ಇಳಿದು ಸಮುದ್ರಕ್ಕೆ ಹಾರಿ ಸ್ಯೂಸೈಡ್ ಮಾಡಿಕೊಂಡು ಅನ್ನೋ ಹಾಗೆ ನೋಡೋದಕ್ಕೆ ಒಂದು ದೃಶ್ಯ, ಭಾರಿ ಸುಂದರವಾದ ದೃಶ್ಯ ಅದು. ಒಳ್ಳೆ ಗೋಲವಾಗಿದ್ದದ್ದು, ಪ್ರಖರ ಕಣ್ಕುಕ್ಕುವ ಗೋಲ ಇದ್ದದ್ದು, ಕೆಂಪು ಡೂಮ್ ಲೈಟಿನ ಥರ ಆಗಿ, ಫುಟ್ಬಾಲ್ ಥರ ಆಗಿ ಚುರುಚುರೆ ಮುಳುಗಿ ಅದನ್ನು ನೋಡೋದೇ ಒಂದು ಆನಂದ. ರಾಮಚಂದ್ರ ಹೇಳ್ತಾನೆ, ನಂದಂತಿ ಉದಿತೆ ಆದಿತ್ಯ, ಸೂರ್ಯೋದಯ ಆದಾಗ ಸನ್ರೈಸ್ ನೋಡಲಿಕ್ಕೆ ಒಂದು ಹೋಗಿ, ಅದ್ರ ಮೇಲೆ ಬರುವುದನ್ನು ನೋಡೋದು ಖುಷಿ, ನೀರಿನಿಂದ ಮೇಲೆ ಎದ್ದು ಬಂದ ಹಾಗೆ, ನೀರಿನಲ್ಲಿ ಮುಳುಗಿದ ಹಾಗೆ. ನಂದಂತಿ ಅಸ್ತಮಿತೆ ರವು, ಸೂರ್ಯ ಮುಳುಗುವುದನ್ನು ನೋಡುವುದು ಚಂದ, ಸೂರ್ಯ ಮೂಡುವುದನ್ನು ನೋಡುವುದು ಚಂದ ಅಂತ. ಈ ಸೌಂದರ್ಯ ಉಪಾಸನೆಗೋಸ್ಕರ ಸೂರ್ಯೋದಯ ಕಾಲದಲ್ಲಿ, ಸೂರ್ಯಾಸ್ತ ಕಾಲದಲ್ಲಿ, ಪೂರ್ವ ಸಮುದ್ರ ಪಶ್ಚಿಮ ಸಮುದ್ರ ತೀರದಲ್ಲಿ ಕೂತು ಇದನ್ನು ಆಸ್ವಾದ ಮಾಡ್ತಾರೆ ಜನ. ಹೌದು, ಆಸ್ವಾದ ಮಾಡಬಹುದು, ಆಸ್ವಾದ ಮಾಡಬಾರದು ಅಂತಲ್ಲ. ಜೀವನದಲ್ಲಿ ಯಾವುದೇ ಒಂದು ಸೌಂದರ್ಯದ ಆಸ್ವಾದನೆಗೆ
ನನದೇನು ಆಕ್ಷೇಪ ಇಲ್ಲ, ಆದರೆ ಅದರ ಹಿಂದೆ ಇರುವ ಒಂದು ಕಠೋರ ಸತ್ಯವನ್ನು ಮರಿಬಾರದು ಅಂತಾನೆ ರಾಮಚಂದ್ರ. ತಕ್ಷಣ ಅಲ್ಲಿ ನಮ್ಮ ಇನ್ನೊಂದು ಆಯಾಮಕ್ಕೆ ಸನ್ಸೆಟ್ ಅಂತ ಅನ್ನುವಾಗ ಅದರ ಹಿಂದೆ ಇರತಕ್ಕ ಒಂದು ಜೀವನದ ಕಟು ಸತ್ಯದ ಕಡೆಗೆ ನಮ್ಮ ಗಮನವನ್ನು ಎಳೆದು ಬಿಡ್ತಾನೆ. ಆತ್ಮನೋ ಆತ್ಮನಃ ನಾವು ಬುದ್ಧಿಯಂತೆ. ಅಲ್ಲಿ ಸೂರ್ಯ ಮುಳುಗಿದ, ಸೂರ್ಯ ಉದಿಸಿದ, ನೀವು ಅದನ್ನು ನೋಡ್ತೀರಿ. ರಾಮಚಂದ್ರ ಮೊದಲು ಹೇಳಿದ್ದದೇ ಏನು ಅಂದ್ರೆ, ಆತ್ಮಾನ ಮನುಷ್ಯೋಚಸ್ವಾನ್, ನಿನ್ನ ಬಗ್ಗೆ ಯೋಚನೆ ಮಾಡಯ್ಯ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದಲ್ಲ. ಇಲ್ಲಿಯೂ ಹಾಗೆ, ಸೂರ್ಯ ಮುಳುಗಿದಾಗ ನೀನು ಖುಷಿ ಪಡ್ತೀಯಲ್ಲ, ನಿನ್ನ ಪಾಡು ಏನಾಯ್ತು ಅಂತ ನೋಡು. ಹೇಳ್ತಾನೆ, ಆತ್ಮನಃ ನಾವು ಬುದ್ಧಿಯಂತೆ ಮನುಷ್ಯಾಹ ಜೀವಿತ ಕ್ಷಯಂ. ಒಂದು ಸರ್ತಿ ಸೂರ್ಯ ಮುಳುಗಿದಾಗ ಸೂರ್ಯೋದಯ ನೋಡಿದ್ದಿ, ಒಂದೊಂದು ಸರ್ತಿ ಸೂರ್ಯ ಮುಳುಗುವಾಗಲೂ ನಿನ್ನ ಜೀವನದ 24 ಗಂಟೆಯನ್ನು ಕಿತ್ಕೊಂಡು ಹೋಗ್ತಾ ಇದ್ದಾನೆ ಅವ. ಸೊ ನಿನಗೇನಾಯ್ತು, ನಿನ್ನ ಜೀವನದ 24 ಗಂಟೆ ಮೈನಸ್ ಆಯ್ತು. ಪ್ರತಿಯೊಂದು ಸರ್ತಿ ಸೂರ್ಯ ಮುಳುಗುವಾಗಲೂ ಅಥವಾ ಉದಿಸುವಾಗಲೂ 24 ಗಂಟೆ ನಮ್ಮ ಆಯುಸ್ಸನ್ನು ಕಿತ್ಕೊಂಡು ಹೋಗ್ತಾ ಇದ್ದಾನೆವ. ಆದತ್ತೆ ಇತಿ ಆದಿತ್ಯ ಅಂತ ನಮ್ಮ ಆಯುಸ್ಸನ್ನು ಕಿತ್ಕೊಳ್ಳುವ ಅಂತಲೇ ಆದಿತ್ಯ ಶಬ್ದದ ಅರ್ಥವನ್ನೇ ಹಾಗೆ ಹೇಳ್ತಾರೆ ಶಾಸ್ತ್ರಗಾರರು. ಅವನು ನೀನು ಸಂತೋಷಪಟ್ಟಿಯಲ್ಲ, ಸಂತೋಷಪಟ್ಟಾಗ ನಿನ್ನ ಜೀವನದಲ್ಲಿ ಏನಾಯ್ತು, ನೀನು 24 ಗಂಟೆ ಸಾವಿಗೆ ಹತ್ತಿರಾದಿ, ಅದನ್ನು ಯೋಚನೆ ಮಾಡೋದಿಲ್ವಲ್ಲಯ್ಯ. ಪ್ರತಿಯೊಂದು ಸೌಂದರ್ಯದ ಹಿಂದೆ ಒಂದು ಭಯಾನಕವಾದ ಜೀವನದ ಕಠೋರ ಸತಿ ಇದೆ, ಅದನ್ನೇ ಮರೆತು ಬಿಟ್ಟು ಆನಂದ ಪಡ್ತೀಯಲ್ಲ ನೀನು. ಆತ್ಮನಃ ನಾವು ಬುದ್ಧಿಯಂತೆ, ನಮ್ಮ ಬಗ್ಗೆ ನಾವು ಯೋಚಿಸೋದಿಲ್ಲ. ಆದರೆ ಒಂದು ಇವತ್ತು ನಿನ್ನೆ ಸನ್ಸೆಟ್ ನೋಡಿದೆವು, ಇವತ್ತು ನೋಡಿದೆವು, ಇವತ್ತು ನೋಡುವಾಗ ನಾವು 24 ಗಂಟೆ ಸಾವಿಗೆ ಹತ್ತಿರ ಆಗಿದ್ದೇವೆ ನಿನ್ನೆಗಿಂತ. ಅದು ಯಾರೂ ಯೋಚನೆ ಮಾಡುವುದಿಲ್ಲ. ಆತ್ಮನಃ ಜೀವಿತ ಕ್ಷಯಂ, ನಾವು ಪ್ರತಿದಿನ 24 ಗಂಟೆ ನಾವು ಸಾವಿಗೆ ಹತ್ತಿರ ಆಗ್ತಾ ಇದ್ದೇವೆ, ಒಂದೊಂದು ಸೂರ್ಯೋದಯ ಒಂದೊಂದು ಸೂರ್ಯಾಸ್ತದಲ್ಲಿ ಅನ್ನುವ ಸತ್ಯ ಸಂಗತಿಯನ್ನು ಮರೆತು ನಾವು ನೋಡ್ತೇವೆ. ಆ ಎಚ್ಚರ ಬೇಕು. ಪ್ರತಿದಿನ ಸೂರ್ಯಾಸ್ತ ನೋಡಿ ಸಂತೋಷ ಪಡುವಾಗಲೂ ಆ ಸಂತೋಷದ ಹಿಂದೆ ಒಂದು ಕಠೋರ ಸತ್ಯ, ನಾನು ನನ್ನ ಜೀವನದಲ್ಲಿ ಒಂದು ದಿನ ಮೈನಸ್ ಆಯಿತು, ನನ್ನ ಲೈಫ್ನಲ್ಲಿ 24 ಗಂಟೆ ಕಳೆದು ಹೋಯಿತು, ಇನ್ನು ಮರಳಿ ಬರೋದಿಲ್ಲ, ಅದು ಮರಳಿ ಗಳಿಸುವುದು ಸಾಧ್ಯ ಇಲ್ಲ. ಆತ್ಮನಃ ನಾವು ಬುದ್ಧಿಯಂತೆ ಮನುಷ್ಯಾಹ ಜೀವಿತ ಕ್ಷಯಂ, ಇದು ನಮ್ಮ ದೋಷ ಅಂತಾನೆ ರಾಮಚಂದ್ರ. ನಾವು ಇನ್ನು ಸೂರ್ಯ ಮುಳುಗುವುದನ್ನು ನೋಡಿ ಸಂತೋಷ ಪಡುವುದರಲ್ಲಿ ಏನೂ ತಪ್ಪಿಲ್ಲ. ಅದರ ಜೊತೆಗೆ ಒಂದು ವಾಸ್ತವಿಕ ಸತ್ಯ, ಬದುಕಿನ ವಾಸ್ತವಿಕ ಸತ್ಯದ ಬಗ್ಗೆ ನಾವು ಬೆನ್ನು ಹಾಕಬಾರದು, ಅದರ ಬಗ್ಗೆ ಎಚ್ಚರ ಇರಬೇಕು. ಅಂದರೆ ಬದುಕು ನಶ್ವರ ಅನ್ನುವ ಎಚ್ಚರದಿಂದ ಬದುಕನ್ನು ಆಸ್ವಾದಿಸುವಂತ ಇಷ್ಟೇ ಹೇಳಿದ್ರು ರಾಮಚಂದ್ರ. ಸೂರ್ಯಾಸ್ತ ಆಗುವ ಕಣ್ಮುಚ್ಚು ಕೂತ್ಕೊಂಡ್ರೂ 24 ಗಂಟೆ ಹೋಗುತ್ತೆ. ಅದೇ ಕಣ್ಮುಚ್ಚು ಕೂತದ್ರಿಂದ ನಾ 24 ಗಂಟೆ ಮೈನಸ್ ಆಗಿದೆ. ಅದರ ಏನಂದ್ರೆ, ಬದುಕು ನಶ್ವರ ಅನ್ನುವ ಎಚ್ಚರ ಪ್ರತಿ ಕ್ಷಣ ಇರಲಿ. ಯಾವ ಕ್ಷಣಕ್ಕೆ ನಮ್ಮ ಆಯುಸ್ಸು ಮುಗಿಯುತ್ತೆ ಗೊತ್ತಿಲ್ಲ. ಅದನ್ನು ಹೇಳ್ತಾ ನೋಡಿ, ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮ ಆಚರೇತ್ ಅಂತ ಪ್ರಾಚೀನ ಒಂದು ಹೇಳ್ತಿದ್ರು. ಜುಟ್ಟು ಹಿಡ್ಕೊಂಡಿದ್ದಾನೆ ಮೃತ್ಯು, ಯಾವ ಕ್ಷಣಕ್ಕೆ ನಮ್ಮನ್ನ ಎತ್ತಿಕೊಂಡು ಹೋಗ್ತಾನೋ ಗೊತ್ತಿಲ್ಲ ಅನ್ನುವ ಕಲ್ಪನೆಯಿಂದ ಧರ್ಮ ಮಾಡಬೇಕು ಅಂತ. ನಾಳೆಗೆ ಅಂತ ಪೋಸ್ಟ್ಪೋನ್ ಮಾಡಬಾರ್ದು, ಯಾಕೆಂದ್ರೆ ಎಷ್ಟು ದಿವಸವೂ ಇರ್ತೇವೆ ಯಾರಿಗೂ ಗೊತ್ತು. ಗೃಹೀತ ಇವ ಕೇಶೇಶು ಮೃತ್ಯುನ, ಮೃತ್ಯು ಜುಟ್ಟು ಹಿಡ್ಕೊಂಡಿದ್ದಾನೆ, ಯಾವಾಗ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ ಅಂತ. ಪ್ರತಿ ಕ್ಷಣವೂ ಮೃತ್ಯುವಿಗೆ ಸಿದ್ಧನಾಗಿ ಧರ್ಮಾಚರಣೆ ಮಾಡು. ಇದು ಹೆದರಿಸುವುದಲ್ಲ, ಸತ್ಯ, ಜೀವನದ ಸತ್ಯದ ಬಗ್ಗೆ ಎಚ್ಚರ ಇರಲಿ ಅಂತ. ಆ ಎಚ್ಚರದ ಜೊತೆಗೆ ನಾವು ಜೀವನವನ್ನು ಎಷ್ಟು ಬೇಕಾದರೆ ಆಸ್ವಾದಿಸೋಣ. ಆ ಎಚ್ಚರ ಇಲ್ಲದೇ ಇದ್ರೆ ಏನಾಗುತ್ತೆ ಗೊತ್ತಾ? ಒಂದೇನು ಅಂದ್ರೆ, ನಾವು ಸತ್ಯಕ್ಕೆ ಬೆನ್ನು ಹಾಕಿ ಬದುಕಿದಾಗಾಯ್ತು. ಮತ್ತೆ ಮನುಷ್ಯ ಆ ಎಚ್ಚರವನ್ನು ಕಳ್ಕೊಂಡ್ರೆ ಕೊನೆಗೆ ಅವನಿಗೆ ಸಾವು ಅನ್ನೋದು ಒಂದು ದುರ್ಭರ, ಅದನ್ನು ರಿಸೀವ್ ಮಾಡ್ಲಿಕ್ಕೆ ಆಗದ ಮನಸ್ಥಿತಿ ಬರ್ತಾನೆ, ಸಾವಿನ ಬಗ್ಗೆ ಭಯ ಬೆಳೆದು ಬಿಡುತ್ತೆ ಅವನಿಗೆ. ಇದು ಒಂದು ದಿನ ನಾನು ಸ್ವಾಗತಿಸಬೇಕಾದ ಒಂದು ಕ್ರಿಯೆ ಜೀವನದಲ್ಲಿ ಅನ್ನುವ ಎಚ್ಚರ ಇದ್ರೆ ಸಾವು ದುರ್ಭರ ಆಗುವುದಿಲ್ಲ, ಸಾವು ಭಯಾನಕ ಆಗುವುದಿಲ್ಲ. ಅಂದ್ರೆ ಅದಕ್ಕೆ ನಾವು ಪ್ರತಿ ಕ್ಷಣವು ಬದುಕ್ತಾ ನಾವು ಸಾವಿಗೋಸ್ಕರ ಮೆಂಟಲಿ ಪ್ರಿಪೇರ್ಡ್ ಆಗಿರಬೇಕು ಅಂತ. ನಾವು ಬದುಕುವುದು, ಆಸ್ವಾದ ಮಾಡುವುದು ಎಲ್ಲ ಇದೆ, ಅದರ ಜೊತೆಗೆ ಇದು ಸ್ಥಿರ ಅಲ್ಲ, ಒಂದಲ್ಲ ಒಂದು ದಿನ ನಾನು ಇದೆಲ್ಲವನ್ನು ಬಿಟ್ಟು ಹೋಗಬೇಕು. ಅದಕ್ಕೆ ಮೊದಲಿನಿಂದ ಪ್ರಿಪೇರ್ ಆಗು, ಅಂದರೆ ಅಪ್ಸೆಟ್ ಆಗೋದಿಲ್ಲ. ಇಲ್ಲದಿದ್ದರೆ ಲಾಸ್ಟ್ ಮೂಮೆಂಟ್ಗೆ ಸಾಯುವ ಸುದ್ದಿ ಕೇಳಿದಾಗ ಗಾಬರಿ ಆಗ್ಬಿಡುತ್ತೆ. ಸಾಯುವುದಾ ಛೇ, ಅಂದರೆ ಒಂದು ಆಶ್ಚರ್ಯದ ಮಾತು ಅಂತ. ಏನು ಜಗತ್ತಿನಲ್ಲಿ ಅಂತಂದರೆ, ಧರ್ಮರಾಜನ ಹತ್ರ ಯಕ್ಷ ಪ್ರಶ್ನೆ ಕೇಳಿದ, ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದ ವಿಷಯ ಏನು ಅಂತ.
ಅದಕ್ಕೆ ಧರ್ಮರಾಜ ಉತ್ತರ ಕೊಟ್ಟ, ಅಹನ್ಯಹನಿ ಭೂತಾನಿ ಗಮಿಷ್ಯಂತಿ ಯಮಕ್ಷಯಂ ಶೇಷಾಹ ಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯ ಮತಃಪರಂ ಅಂತ. ವಿಷಯ ಏನು ಅಂದರೆ, ಪ್ರತಿದಿನ ಕಣ್ಣು ಮುಂದೆ, ಪ್ರತಿ ಕ್ಷಣ ಕಣ್ಣು ಮುಂದೆ ಸಾವಿರ ಸಾವಿರ ಜನ ಸಾಯುವುದನ್ನು ಮನುಷ್ಯ ನೋಡ್ತಾನೆ, ಆದರೂ ಕೂಡ ತಾನು ಮಾತ್ರ ಸಾಯ್ಲಿಕ್ಕೆ ಹುಟ್ಟಿದ್ದಲ್ಲ, ಕಾಯಮಾಗಿ ಇರಲಿಕ್ಕೆ ಹುಟ್ಟಿದ್ದು ಅಂತ ತಿಳ್ಕೊಳ್ತಾನೆ. ಇದೇ ಜಗತ್ತಿನ ದೊಡ್ಡ ಆಶ್ಚರ್ಯ ಅಂತ. ಅದರಿಂದ ಅವೇರ್ನೆಸ್ ಆಫ್ ಡೆತ್, ಅದು ಫಿಯರ್ ಕಾಂಪ್ಲೆಕ್ಸ್ ಅಲ್ಲ, ಅದು ಒಂದು ರೀತಿಯಿಂದ ಡೆತ್ ಅನ್ನು ಓವರ್ಕಮ್ ಮಾಡತಕ್ಕಂಥ ಸಾವು ಅನ್ನೋದು ಸಹಜ ಕ್ರಿಯೆ, ಯಾವತ್ತೂ ಬರಬಹುದು, ನನಗೇನು ಅದರ ಬಗ್ಗೆ ಭಯ ಇಲ್ಲ ಅನ್ನುವ ಮನೋಭಾವನೆಯಿಂದ ಸಾವನ್ನು ಯಾವತ್ತೂ ಸ್ವಾಗತ ಮಾಡು, ಸ್ವೀಕರಿಸಿ ಬದುಕು. ಯಾಕಂದ್ರೆ ವಾಸ್ತವ ಸತ್ಯವನ್ನು ನಾವು ಮರೆಯುವುದರಿಂದ ವಾಸ್ತವ ಏನು ಕಣ್ಮರೆ ಆಗೋದಿಲ್ಲ, ನಾವು ಅದನ್ನು ಪ್ರಾಕ್ಟಿಕಲ್ ಆಗಿ ತಗೋಬೇಕು ಅಂತ. ನನಗೆ ಒಬ್ಬರು ಹೆಣ್ಮಗಳು ಮುಂಬೈಯಲ್ಲಿ, ನನಗೆ ಬಹಳ ಆಶ್ಚರ್ಯ ಆಗೈತೆ ಅವರ ಮನೋವೃತ್ತಿ ನೋಡಿ, ಅವರು ಸಾವಿನ ಬಗ್ಗೆ ಮಾತನಾಡುವ ರೀತಿ ನೋಡಿ. ಕೆಲವರು ಸಾವಿನ ಬಗ್ಗೆ ಈಗೆಲ್ಲ ಬೇಡ, ಅದು ಆ ವಿಷಯ ಬೇಡ ಅಂತ, ಸಾವಿನ ಬಗ್ಗೆ ಮಾತಾಡಲಿಕ್ಕೆ ಬದುಕಿರುವಾಗ ಸಾವಿನ ಬಗ್ಗೆ ಮಾತಾಡಬಾರ್ದು ಅಂತ ಕೆಲವರು ಹೆದರ್ಬಿಡ್ತಾರೆ ಸಾವಿನ ಬಗ್ಗೆ. ಅವರು ಒಂದು ಸರ್ತಿ ಅವರ ಗಂಡನ ಹತ್ರ ಮಾತಾಡ್ತಾ ಇದ್ರು, ನನಗೆ ದಿಗ್ಭ್ರಮೆ ಆಗೋಯ್ತು. ಅವ್ರು ಏನ್ ಮಾತಾಡ್ಕೋತು ಅಂತ, ಇವಾಗ ನಮ್ಮಿಬ್ಬರಲ್ಲಿ ಯಾರು ಮೊದಲು ಸಾಯ್ತೇವೆ ಗೊತ್ತಿಲ್ಲ, ಗಂಡನ ಹತ್ರ ಹೆಂಡತಿ ಹೇಳೋದು, ನಾನು ಮೊದಲು ಸತ್ರ ನೀವೇನು ಮಾಡ್ತೀರಿ, ಅಥವಾ ನೀವು ಮೊದಲು ಸತ್ರ ನಾ ಏನ್ ಮಾಡ್ಬೇಕು ಹೇಳಿ, ಈಗಲೇ ಹೇಳಿಬಿಡಿ ಮೊದಲು ಅದ್ರ ಬಗ್ಗೆ ವಿಚಾರ ಅಂದ್ರೆ, ಆ ಸಾವಿನ ನಂತರ ಏನು ಅನ್ನೋದನ್ನು ಮೊದಲೇ ಯೋಚಿಸುವುದುಂಟಲ್ಲ, ಇಟ್ಸ್ ಸಮಥಿಂಗ್ ಗ್ರೇಟ್. ಅದು ಎಲ್ರಿಗೂ ಆಗೋಲ್ಲ, ಅಯ್ಯೋ ಚಚೆ ಹಾಗೆ ಮಾತಾಡೋದ ಅಂತ. ಅದನ್ನು ಸಾವಿನ ಬಗ್ಗೆ ಮಾತಾಡಲಿಕ್ಕೆ ಹೆದರ್ತಾನೆ ಮನುಷ್ಯ, ಸಾವಿಗಲ್ಲ ಸಾವಿನ ಬಗ್ಗೆ ಮಾತಾಡಲಿಕ್ಕೆ ಹೆದರ್ತಾನೆ. ಆದರೆ ಅನಂತರ ಏನು, ನಾನು ಏನು ಮಾಡಬೇಕು, ಇದನ್ನು ಮೊದಲೇ ನಾವು ಯೋಚಿಸಿಕೊಳ್ಳೋಣ ಅಂತ ನನಗಾಯ್ತು. ನನಗೆ ಇನ್ನೊಂದು ಕಡೆ ಇಂಥ ಮಾತುಕತೆ ಗಂಡ ಹೆಂಡಲು ನಡೆಯುವುದನ್ನು ನಾನು ನೋಡೋದು ಪ್ರಾಯ ಸಾಧ್ಯ ಇಲ್ಲ ಅನ್ನಿಸ್ತು ನನಗೆ. ಇಷ್ಟು ಫ್ರ್ಯಾಂಕ್ ಆಗಿ ಸಾವಿನ ಬಗ್ಗೆ ಮಾತಾಡಿಕೊಂಡ್ರು ಆ ಹೆಂಗಸು, ಶಿ ಇಸ್ ಗ್ರೇಟ್. ಅದನ್ನೇ ರಾಮಚಂದ್ರ ಹೇಳೋದು, ಸಾವಿನ ಬಗ್ಗೆ ಎಚ್ಚರ ಇದ್ದು ಬದುಕು, ಬದುಕನ್ನು ಆಸ್ವಾದಿಸು, ಆಸ್ವಾದ ಕೊಡುವಾಗಲೂ ಒಂದಲ್ಲ ಒಂದು ದಿವಸ ಇದಕ್ಕೆ ಫುಲ್ ಸ್ಟಾಪ್ ಬೀಳಲಿಕ್ಕಿದೆ, ನಾನು ಶಾಶ್ವತವಾಗಿ ಇಲ್ಲಿಗೆ ಇರಲಿಕ್ಕೆ ಬಂದವನಲ್ಲ ಅನ್ನೋ ಎಚ್ಚರ ಇಟ್ಕೊಂಡ್ಬಿಡ್ತೀನಿ. ಆತ್ಮನೋ ನಾವ ಬುದ್ಧಿ ಅಂತ ಕೃಷ್ಣ ರಾಮ ಹೇಳೋದು ಅಷ್ಟೇ, ಎಚ್ಚರ ಇಲ್ಲ, ಸಾವಿನ ಎಚ್ಚರ ಇಲ್ಲದೆ ಸೂರ್ಯನನ್ನು ನೋಡ್ತಾರೆ. ಆಸ್ವಾದಿಸುವುದು ತಪ್ಪಲ್ಲ, ಅದರ ಸತ್ಯದ ಬಗ್ಗೆ ನಾವು ಬೆನ್ನು ಹಾಕಿ ಬದುಕಬಾರದು. ಆತ್ಮನೋ ಜೀವಿತ ಕ್ಷಯಂ, ಒಂದಲ್ಲ ಒಂದು ದಿವಸ ಸೂರ್ಯ ಕಂತು ಮುಂಚೆ ನಾವು ಕಂತು ಬೇಕಾಗತ್ತೆ. ಅವನ ನಾಳೆಯೂ ಕಂತಾನೆ, ನಾಡ್ದು ಕಂತಾನೆ, ನಾವು ಕಂತಿದ್ರೆ ಮತ್ತೆ ಉದಯ ಇಲ್ಲ. ಆ ಎಚ್ಚರದಿಂದ ಸೂರ್ಯೋದಯವನ್ನು ಸೂರ್ಯಾಸ್ತವನ್ನು ನೋಡು. ನೋಡಿ, ಸನ್ಸೆಟ್ ನೋಡುವುದು ಸಾಮಾನ್ಯ ಸಂಗತಿ, ಅದು ಅದರ ಹಿಂದೆ ಒಂದು ದೊಡ್ಡ ಫಿಲಾಸಫಿಯನ್ನು ತೆರೆದು ಬಿಟ್ಟ ರಾಮಚಂದ್ರ. ಹೀಗೆ ಇನ್ನೊಂದು ಹೇಳ್ತಾನೆ, ಯಥಾ ಕಾಷ್ಠಂಚ ಕಾಷ್ಠಂಚ ಸಮೇಯಾತ ಮಹಾರಣವೇ. ನಾವು ನಮ್ಮ ಬಂಧುಗಳು, ಆತ್ಮೀಯತೆ, ಸಂಬಂಧ, ಬಾಂಧವ್ಯ, ಬಾಂಧವ್ಯದ ಬಗ್ಗೆ ಅತಿಯಾಗಿ ಹಚ್ಚಿಕೊಳ್ತೇವೆ, ಓವರ್ ಅಟ್ಯಾಚ್ಮೆಂಟ್. ಅದರಿಂದ ಯಾವತ್ತಾದರೂ ನಾವು ಅತಿಯಾಗಿ ಹಚ್ಚಿಕೊಂಡದ್ರಿಂದ ಆಗುವುದು ದುಃಖವೇ ಹೊರತು ಸುಖ ಆಗುವುದಿಲ್ಲ. ರಾಮಚಂದ್ರ ಹೇಳ್ತಾನೆ, ಈ ಸಂಬಂಧಗಳು, ಈ ಸಂಬಂಧಗಳು ಅಂದ್ರೆ ಹೇಗೆ ಅಂದ್ರೆ, ಇವಾಗ ನಾವು ಬಸ್ನಲ್ಲಿ ಪ್ರಯಾಣ ಹೋಗ್ತೇವೆ, ಒಂದೇ ಸೀಟ್ನಲ್ಲಿ, ಆಚೆ ಸೀಟ್ನಲ್ಲಿ ಅವರು, ಈ ಸೀಟ್ ನಾವು, ಯಾರೂ ಗೊತ್ತಿಲ್ಲ. ಸರಿ, ಅಲ್ಲಿ ನಾವು ಒಟ್ಟಾದೆವು, ಇಬ್ಬರು ಒಟ್ಟಾದೆವು, ಅಲ್ಲಿ ಕೂತು ಬಸ್ ಇಳಿಯೋ ತನಕ ಭಾರಿ ಆತ್ಮೀಯತೆ ಬೆಳೆದು ಹೋಯ್ತು. ಏನು ಪಟ್ಟಾಂಗ ಸುಖ ದುಃಖ ವಿನಿಮಯ, ನಮ್ಮ ಮನೆಯ ಸುಖ ದುಃಖ ಅವರ ಹತ್ರ, ಬಸ್ ಸ್ಟಾಪ್ ಬಂತು, ಇಲ್ಲಿ ಅವರ ಮನೆಗೆ, ನಾವು ನಮ್ಮ ಮನೆಗೆ, ರಿಲೇಷನ್ಶಿಪ್ ಅಂದ್ರೆ ಇಷ್ಟೇ ಅಂತಾರೆ ರಾಮಚಂದ್ರ. ಮಳೆಯಲ್ಲಿ ಕೊಚ್ಚಿಕೊಂಡು ನೀರು ಹರಿತಾ ಇರ್ತದೆ, ಎಲ್ಲೋ ಒಂದು ಮರ ಬಿರುಗಾಳಿಗೆ ಬಿದ್ದು ಮರದ ದಿಮ್ಮಿ ನೀರಿನಲ್ಲಿ ಕೊಚ್ಚಿಕೊಂಡು ಬರುತ್ತೆ, ಇನ್ನೆಲ್ಲೋ ಇನ್ನೊಂದು ಮರದ ದಿಮ್ಮಿ ಕೊಚ್ಚಿಕೊಂಡು ಬರುತ್ತೆ, ನೀರಿನಲ್ಲಿ ಹೋಗುವ ರಭಸಕ್ಕೆ ಒಟ್ಟಾಗ್ತವೆ. ಎರಡು, ಯಥಾ ಕಾಷ್ಠಂಚ ಕಾಷ್ಠಂಚ ಸಮೇಯಾತ, ಕೊಚ್ಚಿ ಹರಿಯುವ ನೀರಿನಲ್ಲಿ, ಕಡಲಲ್ಲಿ ಅಂತ ಹೇಳ್ತಾರೆ ಅವರು, ಕಡಲು ಆಗಬಹುದು, ಯಾವುದೇ ಪ್ರವಾಹ ಒಟ್ಟು ನದಿಯೂ ಆಗಬಹುದು, ನೀರಿನಲ್ಲಿ ಎರಡು ಮರದ ದಿಮ್ಮಿಗಳು ಒಟ್ಟಾದವು, ಮತ್ತೆ ಮುಂದೆ ನೀರು ಕವಲಾಗಿ ಆಚೆ ಹೋದಾಗ ಈ ದಿಮ್ಮಿ ಈಚೆಗೆ, ಆ ದಿಮ್ಮಿ ಆಚೆಗೆ. ಏವಂ ದಾರಾಶ್ಚ ಪುತ್ರಾಶ್ಚ ಜ್ಞಾತಯಶ್ಚ ಧನಾನಿಚ, ಎಲ್ಲ ಸಂಬಂಧವು ಇಷ್ಟೇ. ಹಿಂದಿನ ಜನ್ಮದಲ್ಲಿ ನಾಸೌ ನತವ ನತಸ್ಯತ್ವಂ ತತ್ರ ಕಾ ಪರಿದೇವನ ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದ್ದನ್ನೇ. ಈ ಜನ್ಮದಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಗಂಡ ಹೆಂಡತಿ, ಹಿಂದಿನ ಜನ್ಮದಲ್ಲಿ ಏನಾಗಿದ್ದೀರಪ್ಪ ನೀವು ಅಂತ ಹೇಳ್ತಾನೆ. ಯಾರಿಗೊತ್ತು? ಗೊತ್ತಿಲ್ಲ. ಮುಂದಿನ ಜನ್ಮದಲ್ಲಿ ಏನಾಗ್ತೀರಿ? ಅದು ಗೊತ್ತಿಲ್ಲ. ಮತ್ತೆ
ಒಂದು ಪಾಯಿಂಟ್ ಈ ಜನ್ಮ ಅನ್ನೋದು ಇಡೀ ಒಂದು ಇಡೀ ಬದುಕಿನ ಅನಂತತೆಯಲ್ಲಿ ಒಂದು ಸಣ್ಣ ಬಿಂದು ಅಷ್ಟೇ. ಆ ಬಿಂದುವಿನಲ್ಲಿ ನಾವು ಒಟ್ಟಾದೆವು, ಅಣ್ಣ ತಮ್ಮ ಆದೆವು, ಅಕ್ಕ ತಂಗಿ ಆದೆವು, ಗಂಡ ಹೆಂಡತಿ ಆದೆವು. ಹಿಂದಿನ ಜನ್ಮದಲ್ಲಿ ಗುರುತಿತ್ತೋ ಇಲ್ಲೋ ಗೊತ್ತಿಲ್ಲ, ಹೋಗ್ಕೊಳ್ಳಿ. ಈ ಜನ್ಮದಲ್ಲಿ ರಾಮಚಂದ್ರ ಹೇಳ್ತಾನೆ ನೋಡಿ, ಒಂದು ಹುಡುಗ ಮದುವೆ ಆಗದ ಹುಡುಗ, ಮದುವೆ ಆಗದ ಹುಡುಗಿ, ಯಾವತ್ತೋ ಒಂದು ದಿವಸ ಜಾತಕ ನೋಡ್ತಾರೆ, ಕೂಡಿ ಬಂತು, ಖುಷಿ ಆಯಿತು, ಮದುವೆ ಆಗೋ ತನಕ ಆಕೆ ಪರಸ್ತ್ರೀ, ಎಲ್ಲರೂ ನೋಡಿಬಿಟ್ರೆ ಏನ್ರಿ ಅವನು ಬೇರೆ ಹುಡುಗಿರಿ ಕಣ್ಣು ಹೊಡಿತಾನೆ ಅಂತಾರೆ. ಮರು ದಿವಸ ಅವನು ಕೈ ಹಿಡಿದ ಹೆಂಡತಿ, ಆಮೇಲೆ ಸರ್ವೋತ್ಸವ ಅವನದು, ಅಲ್ಲಿ ತನಕ ಎಲ್ಲಿ ಕಣ್ಣು ಹೊಡೆದ್ಬಿಟ್ರು ಅಪರಾಧ. ನಾಸೌ ತವ ನತಸ್ಯತ್ವಂ, ಯಾರು ಯಾರಿಗೂ ಏನೂ ಅಲ್ಲ. ಆದರೆ ಒಂದು ಸಂಬಂಧ ಆಯಿತು ಆಮೇಲೆ ಜೀವ ಬಿಡ್ತೇವೆ ಅದಕ್ಕೋಸ್ಕರ, ಅಯ್ಯೋ ನಮ್ಮವರು ನಮ್ಮವರು ನಮ್ಮ ಪೈಕಿ ಅಂತ. ಆ ರಾಮಚಂದ್ರ ಕೇಳ್ತಾನೆ, ಎರಡು ಕಟ್ಟಿಗೆ ತುಂಡುಗಳು ಆಕಸ್ಮಿಕವಾಗಿ ಒಟ್ಟಾದ ಹಾಗೆ ಒಟ್ಟಾಗ್ತಾವೆ ಎರಡು ಜೀವಗಳು, ಮತ್ತೆ ಮಗಲ್ತಾವೆ. ಅದು ಅಂದ್ರೆ ಇಟ್ಸ್ ಮಿಯರ್ ಕೋಇನ್ಸಿಡೆನ್ಸ್. ಅದಕ್ಕೆ ಅಷ್ಟು ಯಾಕೆ ಇಷ್ಟು ಗಲಾಟೆ, ಯಾಕೆ ಇಷ್ಟು ಅಟ್ಯಾಚ್ಮೆಂಟು, ಅದಕ್ಕೆ ಹಾರಾಟ, ಓಹೋಹೋ ಅಬ್ಬರ ಯಾಕೆ ಒಟ್ಟಾದೆವು? ಇದೊಂದು ಆಕಸ್ಮಿಕ, ಬೇರೆ ಆದೆವು ಅದು ಇನ್ನೊಂದು ಆಕಸ್ಮಿಕ. ಎರಡಕ್ಕೂ ಗಾಬರಿ ಆಗುವಂತಹ ಪ್ರಶ್ನೆಯನ್ನು ಒಟ್ಟಾದೆವು ಅಂತ ಹಾರಾಟಕ್ಕೂ ಇಲ್ಲ, ಅಗಲಿದೆವು ಅಂತ ಕೂಗುವುದಕ್ಕೂ ಕಾರಣ ಇಲ್ಲ. ಸಹಜವಾಗಿ ಪ್ರವಾಹದಲ್ಲಿ ಆಗುವ ಘಟನೆಗಳು, ಅದನ್ನು ಸಹಜವಾಗಿ ಪ್ರವಾಹದಲ್ಲಿ ನಡೆಯುವ ಘಟನೆಗಳು ಅಂತ ತಿಳ್ಕೊಂಡ್ಬಿಟ್ರೆ ಯಾರೂ ಒಂದು ಸಂಬಂಧದ ಬಗ್ಗೆ ಅತಿಯಾದಂತಹ ಹಾರಾಟವೂ ಇಲ್ಲ, ಸಂಬಂಧ ಕಳೆದು ಹೋಯಿತು ಅಂತ ಕೂಗುವುದಕ್ಕೂ ಅರ್ಥ ಇಲ್ಲ. ಎಲ್ಲ ನ್ಯಾಚುರಲ್ ಪ್ರೋಸೆಸ್ ಅಂತ ನಾವು, ಸಹಜವಾಗಿ ಆಗುವ ಘಟನೆಗಳು, ಋತುಧರ್ಮಗಳು ಅಂತ ಹೇಳ್ತೇವೆ. ಹೂ ಅರಳಿತು, ಆಮೇಲೆ ವಸಂತ ಕಾಲ ಬಂದ ಕೂಡಲೇ ಚಿಗುರಿತು ಗಿಡಗಳೆಲ್ಲ, ಹೂ ಅರಳಿತು, ಆಮೇಲೆ ಹೂ ಬಿತ್ತು, ಎಲೆಗಳು ಹಣ್ಣಾದವು, ಎಲೆಗಳು ಬಿದ್ದವು, ಮರ ಬೋಳಾಯಿತು. ಮರ ಯಾಕೆ ಬೋಳಾಯಿತು ಅಂದರೆ ಮತ್ತೆ ಚಿಗುರ್ಲಿಕ್ಕೆ, ಅಂದ್ರೆ ಮರದ ಎಲೆಗಳೆಲ್ಲ ಉದುರಿ ಬಿದ್ದಾಗ ನಾವೇನು ಗಾಬರಿ ಆಗೋದಿಲ್ಲ, ಯಾಕೆಂದ್ರೆ ಉದುರಿ ಬೀಳುವುದು ಚಿಗುರ್ಲಿಕ್ಕೆ. ಹೀಗೆ ಒಂದು ನಿರಂತರತೆ ಇದೆ ಜೀವನದಲ್ಲಿ, ಯಾವುದು ಶಾಶ್ವತವಾಗಿ, ರಾಮಚಂದ್ರ ಹೇಳುವುದೇನು ಅಂದರೆ ಯಾವುದು ಶಾಶ್ವತವಾಗಿ ನಾಶವಾಗುವುದಿಲ್ಲ ಮತ್ತು ಯಾವುದು ಶಾಶ್ವತವಾಗಿ ಇರುವುದು ಇಲ್ಲ. ಇದು ವಿಚಿತ್ರ, ಶಾಶ್ವತವಾಗಿ ನಾಶ ಆಗುವುದೇ ಇಲ್ಲ ಯಾವುದು ಕೂಡ. ನಾವೊಂದು ಮರ ಬೆಳೆಯಿತು, ಅದರ ಆಯುಸ್ಸು ಮುಗಿಯಿತು, ಅದನ್ನು ಹೂ ಹಣ್ಣು ಬಿಡುವುದು ನಿಂತಿತ್ತು, ಹಳತಾಯಿತು, ಕಡದೆವು, ಮರ ಸತ್ತಿತ್ತು ಅಂತೇವೆ. ಮರ ಏನು ಆಗಲಿಲ್ಲ, ಮರ ನಾಶ ಆಗಲಿಲ್ಲ, ಮರ ಸತ್ತಿತ್ತು ಅಂದರೆ ಅದರಲ್ಲಿರುವ ಜೀವ ಬೇರೆ ಒಂದು ಮರಕ್ಕೆ ಹೋಗಿ ಸೇರಿಕೊಂಡು ಹೋಗುದು ಬೇರೆ, ಮರ ನಾಶ ಆಗಲಿಲ್ಲ. ಯಾಕೆಂದ್ರೆ ಅದು ಏನಾಯ್ತು ಗೊತ್ತುಂಟ, ಕಟ್ಟಿಗೆ ಆಯಿತು, ಮರ ಹೋಗಿ ಕಟ್ಟಿಗೆ ಆಯಿತು. ಉಂಟು ಇನ್ನೊಂದು ಫಾರ್ಮಿನಲ್ಲಿದೆ, ಕಟ್ಟಿಗೆ ಉರುವಲು ಮಾಡಿ ಬೆಂಕಿಗಿಟ್ಟೆವು, ಕಟ್ಟಿಗೆ ನಾಶ ಆಯಿತು ಅಂತೇವೆ. ಆಗಿಲ್ಲ, ಅದು ಬೂದಿ ಆಯಿತು ಅಷ್ಟೇ, ನಾಶ ಆಗಲಿಲ್ಲ. ಯಾವುದೋ ಒಂದಿದ್ದದ್ದು ಇನ್ನೊಂದಾಗತ್ತೆ ಹೊರತು ಯಾವ ವಸ್ತು ಪೂರ್ತಿಯಾಗಿ ನಾಶ ಆಗುವುದೇ ಇಲ್ಲ. ಬೂದಿಯನ್ನ ಕೊಂಡೋಗಿ ಗುಲಾಬಿ ಗಿಡಕ್ಕೆ ಹಾಕ್ತೇವೆ, ಬೂದಿ ಗುಲಾಬಿ ಹೂ ಆಯಿತು, ಯಾವುದೋ ನಾಶವಾಗಲ್ಲ. ಜಗತ್ತಿನಲ್ಲಿ ಇದ್ದ ಯಾವುದೂ ನಾಶ ಆಗುವುದಿಲ್ಲ, ಮತ್ತೆ ನಾಶ ಆಗುವುದನ್ನು ರೂಪಾಂತರ ಹೊಂದುವುದು, ಮೆಟಮಾರ್ಫಾಸಿಸ್ ಅಷ್ಟೇ. ಬದಲಾವಣೆಯೇ ಸಾವು, ಹುಟ್ಟುವುದು ಒಂದು ಬದಲಾವಣೆ, ಸಾಯುವುದು ಒಂದು ಬದಲಾವಣೆ, ಅದು ಹುಟ್ಟುವುದು ಸಾಯುವುದು ಅನ್ನೋ ಸಂಗತಿಯೇ ಇಲ್ಲ. ಆದ್ದರಿಂದ ಇದು ಬದಲಾವಣೆ, ಆಕಸ್ಮಿಕವಾಗಿ ಆಗುವ ಬದಲಾವಣೆಗಳು, ಅದಕ್ಕೆ ನಾವು ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ. ವಸ್ತುತಃ ಯಾವುದೂ ಹುಟ್ಟುವುದಿಲ್ಲ, ಯಾವುದೂ ಸಾಯೋದಿಲ್ಲ ಅಂತಂದ್ಬಿಡ್ತಾನೆ ರಾಮಚಂದ್ರ. ಪೂರ್ಣವಾಗಿ ನಾಶ ಯಾವುದಾಗತ್ತೆ? ಈಗ ವಾಸ್ತವಿಕವಾಗಿ ನೋಡಿ, ಯಾವುದು ಸಾಯೋದು ಅಂತ, ಜಡ ಸಾಯಿತ್ತ, ಜಡಕ್ಕೆ ಸಾವಿಲ್ಲಲ್ಲ. ನಾವು ಹೇಳ್ತೇವೆ ಸತ್ರು ಸತ್ರು ಅಂದ್ರೆ ಮನುಷ್ಯರಿಗೆ ಪ್ರಾಣಿಗಳಿಗೆ ಹೇಳ್ತೇವೆ. ಅಂದ್ರೆ ಮಡಕೆ ನನ್ನ ಕೈಯಲ್ಲಿ ಇತ್ತು ಸ್ವಾಮಿ, ಅದು ಬಿದ್ದು ಸತ್ತೋಯ್ತು ಅಂತ ಹೇಳ್ತಾರೆ ಯಾರಾದರೂ. ನಮ್ಮ ಮನೇಲಿ ಒಂದು ಒಳ್ಳೆ ಮಡಕೆ ಇತ್ತು, ನಿನ್ನೆ ಸತ್ತೋಯ್ತು ಅಂತ ಹೇಳಲ್ಲ. ಹಾಗಾದ್ರೆ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಪಂಚಭೂತಗಳಿಂದ ಈ ದೇಹ ಆದದ್ದು, ಇದು ಸಾಯೋದಿಲ್ಲ. ಮತ್ತೇನಾಗುತ್ತೆ? ಪಂಚತಾಂ ಪ್ರಾಪ್ನೋತಿ, ಮಣ್ಣು ಮಣ್ಣಿಗೆ ಸೇರುತ್ತೆ, ನೀರು ನೀರಿಗೆ, ಗಾಳಿ ಗಾಳಿಗೆ, ಬೆಂಕಿ ಬೆಂಕಿಗೆ, ಆಕಾಶ ಆಕಾಶ, ಯಾವುದೂ ಸಾಯಲಿಲ್ಲ. ಮತ್ತೆ ಜೀವ ಸತ್ತಿತ ಇಲ್ಲ, ಅದು ಇನ್ನೊಂದು ದೇಹಕ್ಕೆ ಹೋಯಿತು. ಯಾವುದು ಸಾಯುವುದೇ ಇಲ್ಲ, ಸಾಯುವ ಕಾರ್ಯಕ್ರಮವೇ ಇಲ್ಲ. ಅದರಿಂದಲೇ ಒಂದು ತಮಾಷೆ ಗೊತ್ತಾ ನಿಮಗೆ, ಹುಟ್ಟು ಸಾವು ಅಂತ ಹೇಳ್ತೇವಲ್ಲ,
ಹುಟ್ಟು ಸಾವು ಅನ್ನೋದಕ್ಕೆ ಸಂಸ್ಕೃತ ಶಬ್ದವೇ ಇಲ್ಲ, ಯಾಕಂದ್ರೆ ಅದು ಒಂದು ಅಂತ ಒಂದು ಸಂಗತಿಯೇ ಇಲ್ಲ, ಅದೊಂದು ಶಬ್ದ ಇಲ್ಲ. ಜನನ ಅಂತ, ಜನನ ಅಂತ ಹೇಳ್ತೇವೆ, ಅಥವಾ ನಾಶ ಅಥವಾ ಮರಣ ಅಂತ ಹೇಳ್ತೇವೆ. ಜನನ ಅಂದ್ರೆ ಗೊತ್ತಾ, ಜನಿ ಪ್ರಾದುರ್ಭಾವೆ ಅಂತ, ಕಾಣಿಸಿಕೊಳ್ಳುವುದು ಅಂತ, ಹುಟ್ಟುವುದಲ್ಲ. ಮಗು ಇತ್ತು ಹೊಟ್ಟೆ ಒಳಗೆ, 9 ತಿಂಗಳಾದ್ಮೇಲೆ ಹುಟ್ಟಿದ್ದು ಕಾಣಿಸಿಕೊಂಡಿದ್ದು ಅಷ್ಟೇ, ಇಲ್ಲದೇ ಇದ್ದದ್ದು ಹುಟ್ಟಿದ್ದಲ್ಲ, ಇದ್ದದ್ದು ಕಾಣಿಸಿಕೊಳ್ಳುವುದು. ಜನನ ಅಂದ್ರೆ ಅಪಿಯರೆನ್ಸ್ ಅಂತ, ನಾಶವಾಗುವುದಂದ್ರೆ ನಶ್ ಅದರ್ಶನೆ ಡಿಸಪಿಯರೆನ್ಸ್. ಕಾಣಿಸಿಕೊಂಡಿತ್ತು, ಕಣ್ಮರೆಯಾಯಿತು ಅಷ್ಟೇ, ಹುಟ್ಟಿತು ಸತ್ತಿತ್ತು ಅಂತ ಹೇಳುವುದೇ ಇಲ್ಲ ಸಂಸ್ಕೃತದಲ್ಲಿ, ಯಾಕಂದ್ರೆ ಹಾಗೊಂದು ಸಂಗತಿಯೇ ಇಲ್ಲ. ಹುಟ್ಟುವುದು ಅಂದ್ರೆ ಕಾಣಿಸಿಕೊಳ್ಳುವುದು, ನಮ್ಮ ಕಣ್ಣಿಗೆ ಕಾಣಿಸಿತು ಹುಟ್ಟಿತು ಅಂತೇವೆ. ಸತ್ತಿತು ಅಂದ್ರೆ ಆ ಜೀವ ಹೋಯಿತು, ಆ ಜೀವ ನಮ್ಮ ಕಣ್ಣಿಗೆ ಕಾಣೋಲ್ಲ, ಈಗ ಸಟಲ್ ಬಾಡಿಯಲ್ಲಿದೆ ಅಷ್ಟೇ. ನಮಗೆ ಕಾಣುವುದು ಸ್ಥೂಲ ರೂಪದಿಂದ ನಮಗೆ ಕಾಣಿಸಿಕೊಳ್ಳುವುದು ಹುಟ್ಟುವುದು, ಆ ಸ್ಥೂಲ ರೂಪ ಕಳ್ಕೊಂಡು ಸೂಕ್ಷ್ಮ ರೂಪದಲ್ಲಿ ಇರುವುದು ಸಾಯುವುದು. ಹುಟ್ಟುವುದು ಸಾಯುವುದು ಅನ್ನೋ ಕಾರ್ಯಕ್ರಮವೇ ಇಲ್ಲ. ಆ ಸ್ಥೂಲ ರೂಪದಲ್ಲಿ ಒಬ್ಬರಿಗೆ ಒಬ್ಬರು ಸಮಾಗಮ ಅಷ್ಟೇ, ಅದೇ ರಿಲೇಷನ್ಶಿಪ್, ಬಾಂಧವ್ಯ. ಅದೇನು ಕಾಷ್ಠಂಚ ಕಾಷ್ಠಂಚ, ಎರಡು ಅವನು ಹೇಳ್ತಾನೆ ಮರದ ದಿಮ್ಮಿಗಳು ಅಂತ, ಜೀವಕ್ಕೂ ದೇಹಕ್ಕೊಳಗೋಗ ಎರಡು ಸತ್ತ ಕಾಷ್ಠಗಳು. ಈ ದೇಹವೂ ಅಷ್ಟೇ ಅಲ್ವಾ, ಕಾಷ್ಠ ಅಲ್ವಾ, ಜೀವ ಹೊರಟು ಹೋದ್ರೆ ಮತ್ತೆ ಕಾಷ್ಠ ಅಲ್ವಾ, ಬೆಂಕಿಯಲ್ಲಿ ಹಾಕಿ ಸುಡೋದೆ. ಎರಡು ಕಾಷ್ಠಗಳು ಅಂತಾನೆ, ಎರಡು ವ್ಯಕ್ತಿಗಳು ಅಂತ ಅನ್ನೋದು, ಎರಡು ಕಾಷ್ಠಗಳು ಮರಗಳ ದಿಮ್ಮಿಗಳು ಒಟ್ಟಾದ ಹಾಗೆ ಈ ಜೀವಗಳ ಸಂಬಂಧ, ತಂದೆ ತಾಯಿಯ ತಂದೆ ತಾಯಿ, ತಾಯಿ ಮಕ್ಕಳು, ತಂದೆ ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಹೆಂಡತಿ, ಎಲ್ಲ ಸಂಬಂಧಗಳು ಎರಡು ಕಟ್ಟಿಗೆಗಳು ಒಟ್ಟಾಗೋದು ಅಷ್ಟೇ. ಮತ್ತೆ ಯಾವಾಗಲೂ ಹಿಂದೆ ಹೇಳಿದಾರಲ್ಲ, ಒಟ್ಟಾಗುವುದು ಬೇರೆ ಆಗುವುದಕ್ಕೋಸ್ಕರವೇ, ಶಾಶ್ವತವಾಗಿ ಒಟ್ಟಾಗುವುದು ಅಂತಿಲ್ಲ. ಬಹಳ ಅಂದರೆ ಒಂದು ಲೈಫಿನಲ್ಲಿ ಒಟ್ಟಾಗಿರಬಹುದು, ಆದರೆ ಅದರ ಹಿಂದೆ ಏನಾಗಿತ್ತು? ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾಹ್ನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ತಡಕ ಪರಿದೇವನ ಅಂತ ಕೃಷ್ಣ. ಇದನ್ನೇ ರಾಮ ಹೇಳಿದ ಮಾತು, ಕೃಷ್ಣ ಹೇಳಿದ ಮಾತು ಒಂದೇ, ಒಂದು ಅವತಾರದಲ್ಲಿ ಹೇಳಿದ ಮಾತು, ಇನ್ನೊಂದು ಅವತಾರದಲ್ಲಿ ಅದರ ಅಭಿವ್ಯಕ್ತಿ ಅಷ್ಟೇ. ಹೇಳ್ತಾನೆ ಎಲ್ಲಿಂದ ಬಂದಿ ನೀನು, ನಿನ್ನ ಹಿಂದಿನ ಫ್ರಮ್ ಅಡ್ರೆಸ್ ಏನು, ಎಲ್ಲಿಂದ ಬಂದೇ ಗೊತ್ತಿಲ್ಲ, ತಾಯಿ ಹೊಟ್ಟೆಯಿಂದ ಬಂದೆ ಅಷ್ಟು ಗೊತ್ತು, ಅದ್ರ ಹಿಂದೆ ತಾಯಿ ಹೊಟ್ಟೆಗೆ ಎಲ್ಲಿಂದ ಬಂದೇ ಗೊತ್ತಿಲ್ಲ, ಮತ್ತೆ ಎಲ್ಲಿ ಹೋಗ್ಲಿಕ್ಕುಂಟು ಮುಂದೆ ಅದು ಗೊತ್ತಿಲ್ಲ, ಫ್ರಮ್ ಅಡ್ರೆಸ್ ಗೊತ್ತಿಲ್ಲ, ಟು ಅಡ್ರೆಸ್ ಗೊತ್ತಿಲ್ಲ, ಮತ್ತೆ ಎಲ್ಲಿಂದ ಬಂದೆ ಗೊತ್ತಿಲ್ಲ, ಎಲ್ಲಿ ಹೋಗುದೊಂದು ಗೊತ್ತಿಲ್ಲ, ಮತ್ತೆ ಇಲ್ಲಿ ಇದ್ದಂದು ಕ್ಷಣಕ್ಕೆ ಯಾಕೆ ಇಷ್ಟು ತಲೆಬೀಸ್ತಿ, ಮುಂದೆ ಹಿಂದೆ ಗೊತ್ತಿಲ್ಲ, ಇದು ಒಂದೇ ನಿನ್ ಗೊತ್ತಿರೋದು ಈ ಮಧ್ಯದ ಬಿಂದು ಮಾತ್ರ, ಅದರ ಆಚೆ ಗೊತ್ತಿಲ್ಲ ಈಚೆ ಗೊತ್ತಿಲ್ಲ, ಯಾಕೆ ತಲೆ ಕೆಡಿಸಿಕೊಳ್ತೀ? ತತ್ರ ಕಾ ಪರಿದೇವನ, ಇದೊಂದು ಆಕಸ್ಮಿಕವಾದಂತಹ ಸಮಾಗಮ. ಈ ಸಮಾಗಮ ಆಯಿತು, ಸಂತೋಷವಾಗಿ ಜತೆ ಇದ್ದಾಗ ಸಂತೋಷವಾಗಿರುವ, ಅದಕ್ಕೆ ನಾನು ಹೇಳಿದ್ದು ಯಾತ್ರೆ ಹೋಗ್ತೇವೆ, ಯಾತ್ರೆ ಹೋದಾಗ ಎಲ್ಲೋ ಒಂದು ದೇವಸ್ಥಾನದಲ್ಲಿ ಯಾತ್ರೆಯಲ್ಲಿ ಗೆಸ್ಟ್ ಹೌಸ್ನಲ್ಲಿ ನಮಗೆ ರೂಮ್ ಕೊಡ್ತಾರೆ, ಒಟ್ಟಿಗಿರುತ್ತೇವೆ, ಆಮೇಲೆ ಅವ್ರವ್ರ ಮನೆಗೆ ನಾವು ನಮ್ಮ ಮನೆಗೆ ಅಷ್ಟೇ. ಇದು ಒಂದು ಯಾತ್ರೆ, ಇದು ಒಂದು ಪಯಣ, ಪಯಣದ ಒಂದು ಸ್ಟೇಷನ್, ಒಂದು ಲೈಫ್ ಅನ್ನೋದು ಪ್ರಯಾಣದ ಒಂದು ಗೆಸ್ಟ್ ಹೌಸ್. ಆ ಗೆಸ್ಟ್ ಹೌಸ್ ಅಂದ್ರೆ ಎಷ್ಟು ದಿವಸ ಹಣೆಯಲ್ಲಿ ಬರೆದಿದ್ದೇವೋ ಅಷ್ಟು ದಿವಸ ಇದ್ದೆವು, ಹೊರಟೆವು, ಆಮೇಲೆ ಅವ್ರು ಯಾರೋ ಗೊತ್ತಿಲ್ಲಪ್ಪ, ಗೊತ್ತೇ ಇಲ್ಲ, ನಮ್ಮೊಟ್ಟಿಗೆ ಪ್ರಯಾಣ ಮಾಡಿದ್ರು, ನಮ್ಮೊಟ್ಟಿಗೆ ದೇವರ ದರ್ಶನ ಆಯಿತು, ಯಾತ್ರೆ ಆಯಿತು, ಆಮೇಲೆ ಅವ್ರ ಅವ್ರಿಗೆ ಹೋದ್ರು ನಾವು ನಮ್ಮೂರಿಗೆ, ಮತ್ತೆ ಪರಿಚಯವೇ ಇಲ್ಲ ನಮಗೆ. ಅದೇ ಥರ ಇಲ್ಲಿ ಆಮೇಲೆ ಮುಂದೆ ಏನು ಗೊತ್ತಿಲ್ಲ, ಮುಂದೆ ಎಲ್ಲಿ ಹೋಗ್ತೇವೆ ಅವರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಮತ್ತೆ ಇನ್ನೊಂದು ಜನ್ಮದಲ್ಲಿ ನಾವು ಒಟ್ಟಾಗುವಂತಹ ಗ್ಯಾರಂಟಿ ಇಲ್ಲ. ಎಲ್ಲೋ ಋಣಾನುಬಂಧ ಇದ್ದರೆ ಮತ್ತೊಂದು ಜನ್ಮದಲ್ಲಿ ಒಟ್ಟಾಗಬಹುದು. ಬಹಳ ವಿಚಿತ್ರ ಅಂತಹದ್ದು ನಡೀತದೆ. ಏನಂದ್ರೆ ನಮಗೆ ನೋಡಿ, ಒಮ್ಮೊಮ್ಮೆ ಕೆಲವು ಪ್ರದೇಶಗಳನ್ನು ನೋಡಿದಾಗ, ಈ ಜನ್ಮದಲ್ಲಿ ನೀವು ನೋಡಿರೋದಿಲ್ಲ, ಅಕಸ್ಮಾತ್ ನೀವು ಹೋದ್ರಿ, ಯಾತ್ರೆಗೆ ಹೋದ್ರಿ, ಬದರಿಗೆ ಹೋದ್ರಿ, ಬದರಿ ಹೋಗೋ ದಾರಿಯಲ್ಲಿ ಒಂದು ಹರಿದ್ವಾರವನ್ನು ಹರಿಶೇಷದಲ್ಲೋ ಒಂದು ಕಡೆ ನೋಡಿದಾಗ ನಿಮಗೆ ಬಹಳ ಖುಷಿಯಾಗೋದು, ಅರೆ ಇಲ್ಲೇ ಇದ್ದೆ ನಾನು ಅಂತ ಅನ್ನಿಸೋದು. ಈ ಜನ್ಮದಲ್ಲಿ ಇರಲಿಲ್ಲ, ಹಿಂದಿನ ಜನ್ಮದಲ್ಲಿ ಅಲ್ಲಿ ತುಂಬ ಸಮಯ ಇದ್ದಿದ್ದರೆ ಈ ಜನ್ಮದಲ್ಲಿ ಅಕಸ್ಮಾತ್ ಅಲ್ಲಿ ಹೋದಾಗ ಆ ಜಾಗವನ್ನು ಸೆಳೆಯಲಿಕ್ಕೆ ಮಾಡ್ತದೆ, ಗ್ರಾವಿಟೇಷನ್ ಅದು ಸೆಳೆತ. ಆ ಜಾಗಕ್ಕೆ ಹೋದೊಳ್ಳೆ ಆ ಜಾಗ ಏನೋ, ಇದು ನನಗೆ ತುಂಬ ಬೇಕಾದ ಜಾಗ, ಇದನ್ನು ತುಂಬ ನೋಡಿದೆ ನಾನು ಹಿಂದೆ ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಅದು ಹಿಂದಿನ ಜನ್ಮದ ಸೆಳೆತ. ಹಾಗೆಯೇ ಯಾರೋ ಒಬ್ಬ ವ್ಯಕ್ತಿ, ಅದು ಗಂಡಿರ್ಬೋದು ಹೆಣ್ಣಿರ್ಬೋದು, ನೋಡಿದಾಗ ಕೆಲವರು ತುಂಬ ಯಾವಾಗಲೂ ನೋಡ್ತಾ ಇದ್ರು ಮಾತಾಡಿಸ್ಬೇಕು ಅಂತ ಅನ್ನಿಸೋದಿಲ್ಲ, ಹೇಳ್ತಾರೆ ಅವರು ಅವರು ಅವರಷ್ಟಕ್ಕೆ, ನಾವು ನಮ್ಮಷ್ಟಕ್ಕೆ. ಕೆಲವರನ್ನ ನೋಡಿದ ತಕ್ಷಣ ಪರಿಚಯ ಮಾಡ್ಕೋಬೇಕು, ಮಾತಾಡಿಸ್ಬೇಕು, ಇವರಲ್ಲಿ ಆತ್ಮೀಯತೆ ಬೆಳೆಸಬೇಕು ಅನ್ನಿಸುತ್ತೆ, ಅದ ಕಾರಣ ಹಿಂದಿನ ಜನ್ಮದ ಪರಿಚಯ. ಈ ನೋಡಿದ ತಕ್ಷಣ ಎಲ್ಲೋ ಇವರು ಪರಿಚಿತರು, ಬಹಳ ಪರಿಚಿತರು, ನನಗೆ ಬೇಕಾದವರು ಅನ್ಸೋಕೆ ಪ್ರಾರಂಭ ಆಗುತ್ತೆ. ಇದು ಬಹಳ ವಿಚಿತ್ರವಾದಂಥ ಇಂಥ ಘಟನೆಗಳು ಪ್ರಪಂಚದಲ್ಲಿ, ಸ್ಥಳಗಳನ್ನು ನೋಡಿದಾಗ, ಮನೆಯನ್ನು ನೋಡಿದಾಗ ಇದೆಲ್ಲ ಇಂಥ ನೆನಪುಗಳು ಬರ್ತವೆ. ನಾವು ಅದನ್ನು ಇದ್ದೆವು, ಇಲ್ಲಿ ಎಲ್ಲೋ ಇದ್ದೆವು ಅಂತ, ಅದು ಸಹಜ. ಅದು
ಅದು ಸುಳ್ಳಲ್ಲ. ಆದರೆ ಬಹುತೇಕ ನಮಗೆ ಗೊತ್ತಿರೋದಿಲ್ಲ ಹಿಂದಿನದ್ದು ಏನು ಮುಂದಿನದ್ದು ಏನು ಅಂತ. ಅದಕ್ಕೆ ಅಕಸ್ಮಾತ್ತಾಗಿ ನಾವು ಹಿಂದಿನ ಜನ್ಮದಲ್ಲಿ ತುಂಬಾ ಹಚ್ಚಿಕೊಂಡವರು, ಹಿಂದಿನ ನೋಡಿದವರೆಲ್ಲ ಅಲ್ಲ, ತುಂಬಾ ಹಚ್ಚಿಕೊಂಡವರು ಈ ಜನ್ಮದಲ್ಲಿ ಅಕಸ್ಮಾತ್ ನೋಡಿಬಿಟ್ರೆ ಅದು ಅಂಟಿಕೊಂಡು ಬಿಡ್ತೇವೆ, ಅಂಟಿಸಿಕೊಂಡು ಬಿಡ್ತೇವೆ. ನಾವು ನಮಗೆ ಅದು ತುಂಬಾ ಪರಿಚಿತರು, ಇವ್ರನ್ನ ಏನೋ ಇವರ ಸಂಪರ್ಕ ಬೆಳೆಸಬೇಕು, ಇವರು ಸ್ನೇಹ ಮಾಡಬೇಕು ಅನಿಸುತ್ತೆ, ಆತ್ಮೀಯತೆ ಬೆಳೆದು ಹೋಗುತ್ತೆ. ಅಂದ್ರೆ ಹಿಂದಿನ ಜನ್ಮದಲ್ಲಿ ಏನೋ ಜಗಳ ಮಾಡಿದ್ದರು ಅಂತ ಇಟ್ಕೊಳ್ಳಿ, ಈ ಜನ್ಮ ಮನುಷ್ಯನ ನೋಡಿದ ತಕ್ಷಣ ಅವಾಯ್ಡ್ ಮಾಡುವ ಅಂತ ಕಾಣುತ್ತೆ ನಮಗೆ. ಫಾರ್ ನೋ ರೀಸನ್, ನಮ್ಗೆ ಗೊತ್ತೇ ಇಲ್ಲ ಅವರು ಈ ಜನ್ಮದಲ್ಲಿ ಅವರು ಏನೂ ಕಾರಣ ಇಲ್ಲ. ಆದ್ರೆ ಆ ಮನುಷ್ಯ ನೋಡಿದ್ರೆ ನೋ ಐ ಡೋಂಟ್ ಲೈಕ್ ದಟ್ ಪರ್ಸನ್, ಯಾಕೆ ಗೊತ್ತಿಲ್ಲ, ಐ ಡೋಂಟ್ ಲೈಕ್ ದಟ್ ಪರ್ಸನ್, ಐ ಹೇಟ್ ಹಿಮ್. ಹಿಂದಿನ ಜನ್ಮದಲ್ಲಿ ಜಗಳ ಆಡಿಕೊಂಡಿದ್ರು ಇಬ್ರು, ಮಹಾದ್ವೇಷ. ಈ ಜನ್ಮ ನೋಡಿದ ತಕ್ಷಣ ಹೆಸಿಗೆ ಆಗುತ್ತೆ. ಇದೆಲ್ಲ ನೀವು ಅಬ್ಸರ್ವ್ ಮಾಡಿದರೆ ಪ್ರತಿಯೊಬ್ಬರ ಜೀವನದಲ್ಲೂ ಇದನ್ನು ಅನುಭವಿಸಬಹುದು. ಇದೇನು ಪವಾಡ ಅಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಇಂಥ ಘಟನೆಗಳನ್ನು ಅನುಭವಿಸಬಹುದು. ಅದು ಅದಕ್ಕೆ ರಾಮಚಂದ್ರ ಹೇಳೋದು, ಜನ್ಮಾಂತರದ ಸ್ಮರಣೆ ಬರಬೇಕಾಗಿದ್ದರೆ ಅದಕ್ಕೊಂದು ವಿಶೇಷ ಕಾರಣ ಇದೆ ಶಾಸ್ತ್ರದಲ್ಲಿ. ಒಬ್ಬ ಮನುಷ್ಯ ಇಲ್ಲಿ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಇದ್ದಾನೆ. ಅದೇ ಸಮಯದಲ್ಲಿ ಅಲ್ಲಿ ಒಬ್ಬಳು ಹೆಣ್ಮಗಳು ಗರ್ಭಿಣಿ ಡೆಲಿವರಿ ಆಗ್ತಾ ಇದೆ. ಡೆಲಿವರಿ ಆಗಿ ಅಕಸ್ಮಾತ್ ಆ ಡೆಡ್ ಬಾಡಿ ಡೆಲಿವರಿ ಆಯಿತು ಅಂತ ಹೇಳಿ, ಹುಟ್ಟುವಾಗ ಮಗು ಸತ್ತು ಹೋಯಿತು. ಇಲ್ಲಿ ಒಬ್ಬ ಸತ್ತಿದ್ದಾನೆ ಇಲ್ಲಿ ಅದೇ ಮೊಮೆಂಟ್ನಲ್ಲಿ, ಆ ಸತ್ತ ಜೀವ ಇಮಿಡಿಯೇಟ್ ಆ ಡೆಡ್ ಬಾಡಿ ಒಳಗೆ ಎಂಟರ್ ಆಗುತ್ತೆ. ಅದನ್ನು ನಮ್ಮ ಕೈಯಲ್ಲಿಲ್ಲ ಅದು ವ್ಯವಸ್ಥೆ ಹಾಗೆ. ಆದರೆ ಅವನಿಗೆ ಪೂರ್ತಿ ನೆನಪಿರುತ್ತೆ, ಯಾಕಂದ್ರೆ ಸಾವಿನ ಹುಟ್ಟಿನ ಮಧ್ಯೆ ಇಂಟರ್ವೆಲ್ ಇಲ್ಲ. ಅವನು ಸತ್ತು ಎಷ್ಟೋ ವರ್ಷ ನಂತರ ಎಲ್ಲೆಲ್ಲೋ ಹೋಗಿ ಪರಲೋಕೋ ಇನ್ನೊಂದು ಕಡೆ ಹೋಗಿ ಮತ್ತೆ ಹುಟ್ಟಿದ್ರೆ ನೆನಪಿರೋದಿಲ್ಲ. ತಕ್ಷಣ ಈ ಬಾಡಿಯಿಂದ ಇಲ್ಲಿಗೆ ಎಂಟರ್ ಆದ ಅಂದ್ರೆ ನಾನು ಹಿಂದಿನ ಜನರಲ್ಲಿ ಅಲ್ಲಿದ್ದೆ, ನಮ್ಮ ಅಪ್ಪ ಅಲ್ಲಿದ್ರು, ನಮ್ಮ ಅಮ್ಮನ ಹೆಸರು ಹೇಗೆ, ನಮ್ಮ ಅಮ್ಮನ ಹೆಸರು ಹೇಗೆ ಎಲ್ಲ ಹೇಳ್ತಾನೆ. ಯಾಕೆಂದ್ರೆ ಮಧ್ಯದಲ್ಲಿ ಗ್ಯಾಪ್ ಇಲ್ಲ, ಸತ್ತ ಕ್ಷಣದಲ್ಲಿ ಈ ಬಾಡಿ ಎಂಟರ್ ಆಗಿಬಿಡ್ತಾರೆ. ಅದಕ್ಕೆ ಇಷ್ಟೆಲ್ಲ ಇಲ್ಲಿ ಒಂದು ಡೆಡ್ ಬಾಡಿ ಡೆಲಿವರಿ ಆದಂತ ರೆಡಿ ಇರಬೇಕು. ಇದೆಲ್ಲ ಜನ್ಮಾಂತರದ ನೆನಪುಗಳು ಹೇಗೆ ಬರ್ತಾವೆ ಅನ್ನೋದಕ್ಕೆ ಶಾಸ್ತ್ರಕಾರರು ಕರಾರುವಾಕಾಗಿ ಎಲ್ಲ ವಿವರಗಳನ್ನು ಕೊಡ್ತಾರೆ. ಅಂತೂ ಒಟ್ಟಿನಲ್ಲಿ ಏನು ಅಂದರೆ ಯಾಕೆ ಬಂದೆವು ಗೊತ್ತಿಲ್ಲ. ನೆನಪಿರಬಹುದು, ನೆನಪಾದರೂ ಅಲ್ಲಿ ಯಾಕೆ ಇದ್ದೆ, ಅಲ್ಲಿಂದ ಇಲ್ಲಿ ಯಾಕೆ ಬಂದೆ ಗೊತ್ತಿಲ್ಲ. ಇವತ್ತು ಯಾಕೆ ನಾವು ಬಂಧುಗಳಾಗಿದ್ದೇವೆ ಗೊತ್ತಿಲ್ಲ. ಯಾವುದೋ ಒಂದು ಋಣಾನುಬಂಧದಿಂದ ಬಂಧುಗಳಾದೆವು, ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಈ ಎಚ್ಚರದಿಂದ ಅವನು ಹೇಳ್ತಾನೆ, ಏವಂ ದಾರಾಶ್ಚ ಪುತ್ರಾಶ್ಚ ಜ್ಞಾತಯಶ್ಚ ಧನಾನಿಚ. ಎಲ್ಲ ಹಾಗೆ ಹೆಂಡತಿ ಮಕ್ಕಳು, ಗಂಡ ಹೆಂಡತಿ, ತಂದೆ ತಾಯಿ ಮಕ್ಕಳು, ಇವೆಲ್ಲ ಯಾವುದೋ ಒಂದು ಋಣಾನುಬಂಧದಿಂದ ಇಲ್ಲಿ ಒಟ್ಟಾದೆವು. ಅದು ಋಣಾನುಬಂಧ ಮುಗಿದಾಗ ಬೇರೆ ಆದೆವು. ಜೀವಕ್ಕೆ ನಂಟು ಇಲ್ಲ, ದೇಹದ ನಂಟು ಇದು. ಈ ದೇಹಕ್ಕೂ ಆ ದೇಹಕ್ಕೂ ನಂಟಲ್ವ? ಆ ದೇಹದಿಂದ ಆ ಜೀವ ಹೊರಟು ಹೋದರೆ ಮತ್ತೆ ಏನು ಸಂಬಂಧ ಇಲ್ಲ. ಆಮೇಲೆ ದೇಹಕ್ಕೂ ಸಂಬಂಧ ಇಲ್ಲ, ಆ ದೇಹವನ್ನು ಯಾರು, ಅಯ್ಯೋ ನಮ್ಮ ಸಂಬಂಧದ್ದು. ಭಾಗವತದಲ್ಲಿ ಒಂದು ಅದ್ಭುತವಾದ ಕಥೆ ಉಂಟಲ್ಲ, ಒಬ್ಬ ರಾಜ ಬಯಸಿ 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 ಮಗುವಾಗಬೇಕು ನನಗೊಂದು ಮಗು ಆಗಬೇಕು. ಕಡೆಗೆ ಋಷಿಗಳು ಆಶೀರ್ವಾದದಿಂದ ಅವನಿಗೆ ಒಂದು ಮಗು ಆಗುತ್ತೆ. ಅವ್ರು ಹೇಳ್ತಾರೆ, ಬೇಡ ನಿನಗೆ ಮಕ್ಕಳಾಗುವ ಯೋಗ ಇಲ್ಲ, ಸುಮ್ಮನೆ ಹಠ ಮಾಡಿ. ಇಲ್ಲ ಇಲ್ಲ, ನನಗೆ ಮಕ್ಕಳು ಬೇಕೇ ಬೇಕು. ಹೌದಾ? ಅವ್ರು ತುಂಬ ಕಷ್ಟಪಡುವ ಮಗು ಒಂದು ಆಗುತ್ತೆ, ಆಗ್ಬೋದು, ಅಡ್ಡಿಲ್ಲಪ್ಪ. ಮಕ್ಕಳು ಕೊಡ್ಬೇಕು, ಹುಟ್ಟುವುದೇ ಕಷ್ಟ ಕೊಡ್ಲಿಕ್ಕೆ, ಮತ್ತೇನು ಸುಖ ಕೊಡ್ತಾ ಇರೋದು? ಮಗು ಬೇಕಪ್ಪ, ಕಷ್ಟ ಆದರೂ ಅಡ್ಡಿಲ್ಲ, ಮಗು ಬೇಕು ಅಂತ. ಹೌದಾ? ಆಯಿತು, ಮಗು ಆಯಿತು. ಭಾರೀ ಸಂಭ್ರಮ. ಒಂದು 5 ತಿಂಗಳು 6 ತಿಂಗಳು ಇತ್ತು ಮಗು, ಸತ್ತು ಹೋಯ್ತು ಮಗು. ಓ ಅಂತ ಹೋಗ್ಲಿ ಶುರು ಮಾಡಿದೆ ಅವನು. ಅವ್ರು ಮತ್ತೆ, ಅಲ್ಲಯ್ಯ ನಾನು ಹೇಳಿದ್ದೆ ದುಃಖ ಕೊಡುವ ಮಗು ಹುಟ್ಟುತ್ತೆ, ನೀನು ಆಗುವುದು ಅಂತ ಹೇಳಿದ್ದೆ, ಈಗ ಮತ್ತೆ ಯಾಕೆ ಅಳತಾ ಇದ್ದೀಯ? ಅಲ್ಲ, ನನಗೆ ಮಗು ಬೇಕು. ಹೌದಾ? ಆ ಜೀವದ ಹತ್ರ ಕೇಳೋಣ, ನಿನ್ನ ಅಪ್ಪ ಅಮ್ಮ ಕರೀತಾ ಇದ್ದಾರಪ್ಪ, ಮರಳಿ ಬಾ, ಪ್ರವೇಶ ಮಾಡು ಈ ದೇಹಕ್ಕೆ ಅಂತಾರೆ ಋಷಿಗಳು. ಅದಕ್ಕೆ ಆ ಮಗು ಕೇಳುತ್ತೆ, ಆ ಜೀವ ಕಸ್ಮಿನ್ ಜನ್ಮನ್ಯಂ ಈ ಬ್ರಹ್ಮನ್ ಪಿತರೋ ಮಾತರೋ ಭವನ್. ಯಾವ ಜನ್ಮದ ಅಪ್ಪ ಅಮ್ಮನ ಮಾತು ಕೇಳಬೇಕು ನಾನು? ನನಗೆ ಜನ್ಮ ಜನ್ಮಕ್ಕೂ ಒಬ್ಬ ಅಪ್ಪ ಒಬ್ಬ ಅಮ್ಮ, ಎಲ್ಲ ಜನ್ಮದಲ್ಲೂ ಒಬ್ಬರೇ ಅಪ್ಪ ಅಮ್ಮ ಇಲ್ಲೇ ಇಲ್ಲ. ಅದಕ್ಕೋಸ್ಕರವೇ ನನ್ನ ಖಾಯಂ ಅಪ್ಪ ಯಾರು ಅಂತ ಹುಡುಕೋದು ನಾನು, ಅದು ದೇವರು. ಜನ್ಮಕ್ಕೊಬ್ಬ ಅಪ್ಪಂದಿರು, ಯಾವ ಅಪ್ಪನ ಮಾತು ಕೇಳಬೇಕು ನಾನು? ಒಂದು. ಎರಡನೇ ಅದ್ಭುತವಾದ ಮಾತು ಅದು, ಆ ಮಗು ಹೇಳುತ್ತೆ, ಆ ಜೀವ, ಅವರ ಮಗು ಯಾವುದು ಗೊತ್ತುಂಟ? ನಾನೇನು ಅವರ ಮಗುವಲ್ಲ. ಅವರ ಮಗು ಅಂದ್ರೆ ಅವರ ಗಂಡ ಹೆಂಡತಿಯ ಸಮಾಗಮದಿಂದ ದೇಹದಲ್ಲಿ ಬೆಳೆದ ಮಗು ಅಂದ್ರೆ ಆ ದೇಹ, ಅದು ಅವರ ಪ್ರೊಡಕ್ಷನ್. ಅದನ್ನಲ್ಲೇ ಬಿಟ್ಟು ಹೋಗಿದ್ದೆ ನನಗೆ, ಎತ್ತಿ ಮುದ್ದಾಡ್ಲಿ, ನನಗ್ಯಾಕೆ ಕಾಟ ಕೊಡ್ತಾರೆ ಇವರು?
ಎತ್ತಿ ಮುದ್ದಾಡಲಿ ಅಂತ ಏನ್ ಮಾಡ್ಬೇಕು ಇವಾಗ ಹೆಣ ಅವ್ರದ್ದು ನಿಮ್ಮ ಪ್ರೊಡಕ್ಷನ್ ಅದು ನಿಮ್ಮ ಮಗು ಅದು ಅದು ಯಾಕೆ ಅಳ್ತಾ ಕೂತಿದ್ರಿ ಎತ್ತಿ ತೊಟ್ಲಲ್ಲಿ ಹಾಕಿ ಜೋಗುಳ ಹಾಡಿ ನನ್ನನ್ನು ಯಾಕೆ ಕಾಟ ಕೊಡ್ತೀರಿ ಇದಕ್ಕೆ ಒಳ್ಳೆ ಗಾಬರಿ ಬಿಡುತ್ತೆ ಅವನಿಗೆ ಅಯ್ಯೋ ಅಂದ್ರೆ ಸತ್ಯ ತಿಳಿದಾಗ ಎಂಥ ಶಾಕಿಂಗ್ ಅದು ಹೌದಲ್ಲ ಮತ್ತೆ ನಮ್ಮ ಮಗು ಅಂದ್ರೆ ನಾವು ಯಾವುದನ್ನ ಮಣ್ಣಲ್ಲಿ ಹೂಡ್ತೇವೋ ಯಾವುದನ್ನು ಬೆಂಕಿ ಹಾಕಿ ಸುಡ್ತೇವೋ ಅದೇ ನಮ್ಮ ಮಗು ಆ ಜೀವ ಅಲ್ಲ ಅದಕ್ಕೆ ಗೊತ್ತಿಲ್ಲದೆ ಹೋ ನನ್ನ ಮಗು ಹೋಯ್ತು ಅದು ಅಂದ್ರೆ ಯಾವುದು ನಮ್ಮ ಮಗನ ಬಿಟ್ಟು ಹೋಗಿದ್ದಾನೆ ಅವನು ಆ ಜೀವ ಅದನ್ನ ಹಿಡ್ಕೊಂಡು ಹೋಗಲೇ ಇಲ್ಲ ಇದು ಕೃಷ್ಣ ರಾಮಚಂದ್ರ ಕೃಷ್ಣ ಎಲ್ಲ ನಮ್ಮ ಪ್ರಾಚೀನ ಋಷಿಗಳು ಹೇಳುವ ಎಚ್ಚರ ಇದು ಈ ಸಂಬಂಧ ಅನ್ನೋದು ಬರೀ ದೇಹಕ್ಕೆ ಸಂಬಂಧಪಟ್ಟದ್ದು ಆತ್ಮಕ್ಕೆ ಸಂಬಂಧಪಟ್ಟದ್ದಲ್ಲ ಅದನ್ನು ಆತ್ಮಕ್ಕೆ ಅಂಟಿಸಿಕೊಂಡು ತಲೆಗೆಡಿಸ್ಕೋಬೇಡ ಆತ್ಮ ನಿರ್ಲಿಪ್ತವಾಗಿದೆ ಆ ಎಚ್ಚರದಿಂದ ಬದುಕು ಅದು ಯಥಾ ಕಾಷ್ಠ ಅಂತ ಇದು ಎರಡು ದೇಹಗಳ ಸಂಬಂಧ ಆ ದೇಹ ಬರೋ ಮುಂಚೆ ಇಲ್ಲ ದೇಹ ಹೋದ್ಮೇಲೂ ಇಲ್ಲ ಅವರ ಹೆಸರು ನೋಡಿ ಐ ಆಮ್ ಸೋ ಅಂಡ್ ಸೋ ನಮಗೇನ ಇಂಥವನು ಅಂಥವನು ನಮ್ಮ ಹೆಸರುಗಳು ನೇಮ್ ಆ್ಯಂಡ್ ಫೇಮ್ ಆ ಹೆಸರು ನಮ್ದ ನಮ್ಗೆ ಹುಟ್ಟೋ ಹೆಸರು ಇರಲಿಲ್ಲ ಆಮೇಲೆ 11ನೇ ದಿವಸ ಯಾವತ್ತೋ ಒಂದು ದಿವಸ ಅಪ್ಪ ಅಮ್ಮ ನಾಮಕರಣ ಮಾಡಿದ ಮೇಲೆ ಬಂದದ್ದು ಅದೇ ನಾವು ಐಡೆಂಟಿಫಿಕೇಶನ್ ನಾವು ನನ್ನ ಹೆಸರು ಅದು ದೇಹಕ್ಕೆ ಆ ದೇಹ ಹೋದ ಮೇಲೆ ಆ ಹೆಸರಿನಿಂದ ಕರೆದ್ರೆ ಗೊತ್ತಾಗಲ್ಲ ಹುಟ್ಟುವಾಗ ಇಲ್ಲ ಸತ್ತ ಮೇಲೆ ಇಲ್ಲ ಮಧ್ಯದಲ್ಲಿ ಇಟ್ಟ ಯಾರೋ ಇಟ್ಟ ಹೆಸರು ಅದನ್ನು ನನ್ನ ಹೆಸರು ನನ್ನ ಹೆಸರು ಆ ಹೆಸರಿಗೋಸ್ಕರ ಹೋರಾಡ್ತೇವೆ ಹೆಸರು ವಾಸಿಯಾಗಬೇಕು ಅಂತ ಹೋರಾಡ್ತೇವೆ ಏನೇನೋ ಟೈಟಲ್ಗಳು ಪ್ರಶಸ್ತಿಗಳು ಭಾರತದ ಕಡೆ ದುಡ್ಡು ಕೊಟ್ಟು ನಮಗೊಂದು ನಮ್ಮ ಖರ್ಚೆಲ್ಲ ನಾವು ಕೊಡ್ತೇವೆ ನಮಗೊಂದು ಪ್ರಶಸ್ತಿ ಕೊಡಿ ನಮಗೊಂದು ಮಾನಪತ್ರ ಕೊಡಿ ಅದು ಖರ್ಚೆಲ್ಲ ನಾವು ಕೊಡ್ತೇವೆ ಏನು ಪ್ರಾರಬ್ಧ ಕರ್ಮರಿ ಈ ಪ್ರಶಸ್ತಿ ಕಟ್ಟಿಕೊಂಡು ಏನು ಮಾಡಬೇಕಾಗಿದೆ ಹೋಗೋ ಹಿಡ್ಕೊಂಡು ಹೋಗ್ಲಿಕ್ಕಾಗತ್ತಾ ಹುಟ್ಟುವಾಗಿತ್ತ ಒಂದು ಸರ್ತಿ ಅಲ್ಲ ಒಂದು ಕಡೆ ಇಲ್ಲಿ ಅಲ್ಲ ಇಲ್ಲಿ ಮಾಡೋಲ್ಲ ಇಲ್ಲಿ ಶಿಸ್ತು ಚೆನ್ನಾಗಿದೆ ಒಂದು ಕಡೆ ಉಪನ್ಯಾಸ ಕರೆದಿದ್ದು ನಾನು ಅದ್ರ ಮುಂಚಿನ ದಿವಸ ಬಂದರು ನಿಮ್ಮ ಟೈಟ್ಲ್ ಎಲ್ಲ ಹೇಳಿ ಯಾಕೆ ಅದು ಬೋರ್ಡ್ನಲ್ಲಿ ಹಾಕ್ಲಿಕ್ಕೆ ಬೇಕು ಅಲ್ಲ ನನಗೇನು ಬೇಡ ನನಗೆ ನನ್ನ ಟೈಟ್ಲು ಅಂದರೆ ಇನ್ನು ಬನ್ನಂಜಯ ಗೋವಿಂದಾಚಾರ್ಯರು ಮಾತು ಅಷ್ಟು ಸಾಕು ಉಳಿದ ಟೈಟ್ಲೆಲ್ಲ ಬೇಡ ಯಾಕೆ ಅದು ಇದಾದರೆ ನಮ್ಮ ಅಪ್ಪ ಇಟ್ಟ ಹೆಸರು ಉಳಿದ ಟೈಟ್ಲ್ಗಳೆಲ್ಲ ಯಾವ ಬರ್ತಾವೆ ಯಾವ ಹೋಗ್ತಾವೆ ಗೊತ್ತಿಲ್ಲ ಅಲ್ರಿ ಎಲ್ಲ ಉಪನ್ಯಾಸಕರು ಅದನ್ನು ಹಾಕಬೇಕು ಅಂತ ನೀವು ಯಾಕೆ ಬೇಡ ಅಂತೀರಿ ಅಂತ ನನ್ನೇನು ಬೈತಾನೆ ಅದು ಯಾರು ಹಾಕಬೇಕು ಅಂತ ಹೇಳ್ತಾರೆ ಅವ್ರದ್ದು ಹಾಕ್ರಿ ನನ್ನ ದಯವಿಟ್ಟು ಹಾಕಬೇಡಿ ಯಾವ ಟೈಟ್ಲು ಹಾಕಬೇಡಿ ಯಾಕೆಂದ್ರೆ ಟೈಟ್ಲು ನಿಮ್ಮಲ್ಲಿ ಏನು ವಿಷಯ ಇದೆ ಅದು ಜನಕ್ಕೆ ಬೇಕಾದ ಹೊರತು ನಿಮ್ಮ ಟೈಟ್ಲ್ ಅಲ್ಲ ಟೈಟ್ಲ್ ಕಟ್ಕೊಂಡು ಏನು ಉಪಾಯಕ್ಕೆ ನಕ್ಕೋದ ಜನಕ್ಕೆ ವಿಷಯ ನೀವು ಕೊಟ್ಟರೆ ಯಾವ ಟೈಟ್ಲು ಬೇಡ ಸಂತೋಷದಿಂದ ಜನ ಪ್ರೀತಿಸ್ತಾರೆ ನಿಮ್ಮದು ಏನು ವಿಷಯ ಇರ್ತಿದೆ ಟೈಟ್ಲ್ ಇಟ್ಟು ನೋಡಿ ನನಗೆ ಇಷ್ಟು ಟೈಟ್ಲ್ ಇದೆ ನಾನು ಗೌರವ ಕೊಡಿ ಅಂದ್ರೆ ಯಾರು ಕೊಡ್ತಾರೆ ಟೈಟ್ಲು ಇವತ್ತು ದುಡ್ಡಿಗೆ ಸಿಗುತ್ತೆ ಪ್ರೀತಿ ದುಡ್ಡಿಗೆ ಸಿಗೋದು ಇವತ್ತು ಯಾವ್ದು ಬೇಕಾದ್ರೂ ದುಡ್ಡಿಗೆ ಸಿಗುತ್ತೆ ನೀವು ಅಮೆರಿಕದಿಂದ ಡಾಕ್ಟ್ರೇಟ್ ಪಡಿಬಹುದು ದುಡ್ಡು ಕಳಿಸಿ ಆದರೆ ಪ್ರೀತಿ ಸಿಗೋದು ಅದು ಬಹಳ ಮುಖ್ಯವಾದ್ದು ಆದ್ದರಿಂದ ಈ ಬಂಧಗಳೆಲ್ಲ ದೈಹಿಕವಾದ ಸಂಬಂಧಗಳಿಂದ ಆಚೆಗೆ ನಿರ್ಲಿಪ್ತವಾದ ಆತ್ಮದ ಎಚ್ಚರದಿಂದ ಬದುಕು ಅವನು ಹೇಳ್ತಾನೆ ತಥಾ ದಾರಾಶ್ಚ ಪುತ್ರಾಶ್ಚ ನಮ್ಮ ಹೆಂಡತಿ ಮಕ್ಕಳು ಗಂಡ ಹೆಂಡತಿ ತಂದೆ ಮಕ್ಕಳು ಪುತ್ರ ಮಕ್ಕಳ ಸಂಬಂಧ ಜ್ಞಾತಯಶ್ಚ ಎಲ್ಲ ಬಂಧುಗಳು ಅಷ್ಟೆ ಆಮೇಲೆ ಕೊನೆಗೆ ಹೇಳ್ತಾರೆ ಅದು ಒಂದೇ ಇಲ್ಲ ಧನಾನೀಚ ನಾವು ಗಳಿಸುವ ಸಂಪತ್ತು ಯಾಕೆಂದರೆ ಸಂಪತ್ತು ಎಷ್ಟು ವಿಚಿತ್ರ ಅಂತಂದರೆ ನೋಡಿ ನನ್ನ ಕಿಸೆಯಲ್ಲಿ ಒಂದು 100 ರೂಪಾಯಿ ನೋಟ್ ಇರುತ್ತೆ ನನ್ನದು ನಂದು ನಂದು ಅಂತೇಳಿ ಅದನ್ನು ನನ್ನ ಕಿಸಿಲಿರೋಷ್ಟು ಕಾಲ ನನಗೆ ಅದರ ಮೇಲೆ ಸಿಕ್ಕಾಬಿಟ್ಟು ಅಭಿಮಾನ ಅದು ನಿಮ್ಮ ಅದರ ಮೇಲೆ ಡಿಮಾಂಡ್ ಮಾಡೋ ನನ್ನ ದುಡ್ಡು ಅಂತ ನಾನು ಅದನ್ನು ನನ್ನ ಅಂಗಡಿ ಹೋಗ್ತೇನೆ ಅಂಗಡಿಯವರಿಗೆ ಕೊಡ್ತೇನೆ ಸಾಮಾನು ತಗೋತೇನೆ ಆಮೇಲೆ ಅದು ಅವನು ನಂದು 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 ಅಂತಾನೆ ಹೀಗೆ ಎಲ್ಲರಿಗೂ ಟೊಪ್ಪಿ ಹಾಕಿ ಕಿಸೆಯಿಂದ ಕಿಸೆಗೆ ತಿರುಗುತ್ತಾ ಇರ್ತದೆ ಯಾರದ್ದು ಅಲ್ಲ ಅದು ಇಟ್ ಬಿಲಾಂಗ್ಸ್ ಟು ನೋ ಬಡಿ ಪ್ರತಿಯೊಬ್ಬರು ನನ್ನ ಕಿಸೆಯಲ್ಲಿರೋಷ್ಟು ನಂದು 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 ಇದು ಅವನು ಹೇಳ್ತಾನೆ ದುಡ್ಡು ದುಡ್ಡು ಯಾರ ಸೊತ್ತು ಅಲ್ಲ ಮಾಗೃಧ ಕಸ್ಯ ಸ್ವಿಧನಂ ಡೋಂಟ್ ಬಿ ಗ್ರೀಡಿ ಮನಿ ಬಿಲಾಂಗ್ಸ್ ಟು ಹೂಮ್ ಟು ನೋ ಬಡಿ ಉಪನಿಷತ್ತು ಯಾರ ದುಡ್ಡಯ್ಯ ಭಗವಂತ ಕೊಟ್ಟ ಭಗವಂತ ಕೊಟ್ಟ ಅಂತ ಸಂತೋಷಪಡು ನಂದು ಅಂತ ಹಾರಾಡಬೇಡ ಯಾಕೆಂದ್ರೆ ನಾಳೆ ಕಸಿದುಕೊಳ್ಳಬಹುದು ಕೊಟ್ಟವನು ಯಾವಾಗ ಇದೆ ಯಾವಾಗ ಅದು ಕಳ್ಕೊಂಡಿರ್ತೇವೆ ಅಂತ ಗೊತ್ತಿಲ್ಲ ನಮ್ಮ ಕಣ್ಮುಂದೆ ನೋಡ್ತೇವೆ ಮನುಷ್ಯ ಪ್ರಯತ್ನ ಇಲ್ಲದೆ ಕೊಟ್ಟೆ ದೇಶ ಆಗ್ತಾನೆ ಮುಂದೆ ಬೇಡ ಅಂದ್ರೂ ದುಡ್ಡು ಬಂದು ಬೀಳುತ್ತೆ ಅದೃಷ್ಟ ತಿರುಗಿ ನಿಂತಾಗ ಏನು ಪ್ರಯತ್ನ ಮಾಡಿದ್ರೂ ಕೈಗೆ ದುಡ್ಡು ಬರೋಲ್ಲ ಯದ್ಯದೃಷ್ಟಂ ನಚೇತ್ ತರ್ಹಿ ಕೋಶ್ಯವನ್ಯ ಕೋಶಕ ಕುತಃ ಧನಭಾವ ಭಾವತಶ್ಚೇತ್ ಕಿಂ ತತ್ರಾಪಿ ನಿಯಾಮಕ ಅಂತ ಒಬ್ಬರು ಪ್ರಶ್ನೆ ಹಾಕಿದ್ದಾರೆ ಶಾಸ್ತ್ರಕಾರರು ಯದ್ಯದೃಷ್ಟಂ ನ ತರ್ಹಿ ಅದೃಷ್ಟ ಅಂತ ಒಂದಿಲ್ಲ
ಮನುಷ್ಯ ಸೆಲ್ಫ್ ಮೇಡ್, ನನ್ನ ಪ್ರಯತ್ನದಿಂದ ನಾನು ಮೇಲಕ್ಕೆ ಬಂದದ್ದು, ಅದೃಷ್ಟವೂ ಇಲ್ಲ ಮಣ್ಣು ಇಲ್ಲ ಅಂತ ಹೇಳ್ತಾರೆ. ಯದ್ಯ ಅದೃಷ್ಟಂ ನತರ್ಹಿ, ಏಕ ಪೋಷ್ಯ ಅನ್ಯ ಪೋಷ, ಒಬ್ಬನು ಇನ್ನೊಬ್ಬನ ಅಧೀನವಾಗಿ ಅವನು ಕೊಟ್ಟ ದುಡ್ಡಿನಲ್ಲಿ ಬದುಕೋದು, ಇವನು ಸಾಕುವವನು ಒಬ್ಬ ಸಾಕಲು ಪಡುವವನು, ಈ ಡಿಸ್ಕ್ರಿಮಿನೇಷನ್ ಯಾಕೆ ಸಮಾಜದಲ್ಲಿ? ಅದೇ ಅವನು ದುಡ್ಡು ಇದೆ ಅದರಿಂದ ಅವನು ಸಾಕಿದ, ಇವನು ದುಡ್ಡು ಇಲ್ಲ ಅಂತದಕ್ಕಿಂತ ನಿಮ್ಮ ದುಡ್ಡು ಯಾಕೆ ಇದೆ ಅವನಲ್ಲಿ ಯಾಕೆ ಇಲ್ಲ? ಆಲಾರ್ ಈಕ್ವಲ್ ಅಲ್ವಾ ನಿಮ್ದು ಡೆಮಾಕ್ರಸಿಯಲ್ಲಿ ಹೇಳೋದು? ಎಲ್ಲರೂ ಸಮಾನರು, ಎಲ್ಲರೂ ಸಮಾನರಾದ್ರೆ ಯಾಕೆ ಈ ಡಿಸ್ಕ್ರಿಮಿನೇಷನ್? ಸೃಷ್ಟಿಯಲ್ಲಿ ಸಮಾನತೆ ಇಲ್ಲ. ಇದೆಲ್ಲ ಏನದು ಎಲ್ಲರೂ ಸಮಾನರು ಅಂತ ಹೇಳುವಂತಹದ್ದು, ಅದು ನಮ್ಮನ್ನ ಮೋಸ ಮಾಡಲಿಕ್ಕೋಸ್ಕರ ಒಂದು ರಾಜಕೀಯ ಘೋಷಣೆ ಅದು, ಆಲ್ ಆರ್ ಈಕ್ವಲ್ ಅಂತ ಅಲ್ವಾ ನೋಡಿ. ಅದನ್ನು ನಿಮಗೆ ಎಷ್ಟು ಆಸೆ ಹುಟ್ಟು, ನೀವು ಈ ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ 18 ವರ್ಷ ದಾಟಿದವರು ರಾಷ್ಟ್ರಪತಿಯಾಗಲಿಕ್ಕೆ ಅರ್ಹರು ಆಗ್ತಾರ? ಇಲ್ಲ. ನಾನು ರಾಷ್ಟ್ರಪತಿಯಾಗಲಿಕ್ಕೆ ಅರ್ಹ ಅಂತ ನಿಮ್ಮನ್ನು ಮೋಸ ಮಾಡಿ ತಾವು ರಾಷ್ಟ್ರಪತಿಗಳಾಗಿ ನಿಮ್ಮನ್ನು ಕೆಳಗಿಂದ ಕೂಡಿಸ್ತಾರೆ ಅಷ್ಟೇ. ಇದೆಲ್ಲ ಅರ್ಹತೆ ಅಂದರೆ ಏನು ಎಂದಾದ್ರೂ ಆಗಲಿಕ್ಕುಂಟ? ಇದೆಲ್ಲ ಬೋಗಸ್ ಅಲ್ವ, ಇದು ಮೊಣಗಂಟಿಗೆ ಬೆಣ್ಣೆ ಹಚ್ಚೋರು. ನೀವೆಲ್ಲರೂ ಸಮಾನರು, ನಾವು ನೀವು ಸಮಾನರು, ನಾವು ಸೇವಕರು ನೀವು, ನಾವು ನಿಮ್ಮ ಸೇವಕರು ನೀವು ನಮ್ಮ ಸೇವಕರು. ಶಾಸ್ತ್ರ ಎಂದೂ ಎಲ್ಲರೂ ಸಮಾನರನ್ನು ಒಪ್ಪುದಿಲ್ಲ. ನೋ ಟೂ ಥಿಂಗ್ಸ್ ಆರ್ ಈಕ್ವಲ್ ಇನ್ ದಿಸ್ ಕ್ರಿಯೇಷನ್. ಒಂದೇ ರೀತಿಯ ಎರಡು ವಸ್ತು ಇಲ್ಲ, ಎರಡು ಜೀವ ಬಿಡಿ. ಸಮಾನತೆ ಅನ್ನೋದು ರಾಜಕೀಯ ಘೋಷಣೆ, ಅದು ಅದು ಹಿಪಾಕ್ರಿಟ್ ಹೇಳತಕ್ಕ ಮಾತು, ಅದು ಬರೇ ಹಿಪಾಕ್ರಸಿ. ಸಮಾನತೆ ಅನ್ನೋದು ನಿಜವಾಗಿ ಸಮಾಜದಲ್ಲಿ ಇಲ್ಲ. ಅದ ಕಾರಣ ನಾನು ನೀವಲ್ಲ, ನಾನು ನನ್ನ ಸ್ಥಿತಿಗೆ ನಾನು ಮಾಡಿದ್ದ ಕಾರಣ ನಿಮ್ಮ ಸ್ಥಿತಿಗೆ ನೀವು, ನಾವು ನಾವು ಮಾಡಿಕೊಂಡು ಬಂದದ್ದನ್ನು ಪಡಿತೇವೆ. ಅದು ಯಾವ ದೇಶವೂ ಯಾವ ಸರ್ಕಾರವೂ ಅದನ್ನು ಬದಲಿಸುವುದು ಸಾಧ್ಯ ಇಲ್ಲ, ಸಮಾನತೆಯನ್ನು ತರುವುದು ಸಾಧ್ಯವೇ ಇಲ್ಲ. ಯಾಕೆಂದರೆ ನಿಮ್ಗೆ ಗೊತ್ತಿದೆ ಅಲ್ಲ, ಎರಡು ಹೆಬ್ಬೆಟ್ಟು ಒಂದೇ ಥರ ಇಲ್ಲ. ನಮ್ಮ ಒಬ್ಬನ ಕೈಯೇ ಎರಡು ಹೆಬ್ಬೆಟ್ಟು ಒಂಥರ ಇಲ್ಲ, ಇನ್ನೊಬ್ಬರ ಕೈ ಬಿಡಿ, ಯಾವುದು ಒಂದೇ ಥರ ಎರಡು ವಸ್ತು ಇಲ್ಲ. ಈ ಎಲ್ಲ ಎಚ್ಚರದಿಂದ ಬದುಕು, ಯಾವುದನ್ನು ಅಂಟಿಸ್ಕೋಬೇಡ, ಎಲ್ಲವನ್ನು ಅಬ್ಸರ್ವ್ ಮಾಡು, ಸಂತೋಷವಾಗಿ ಬದುಕು, ಯಾವುದನ್ನು ಹಚ್ಚಿಕೋಬೇಡ, ನನ್ನದು ಅಂತ ಯಾವುದನ್ನು ಹಚ್ಚಿಕೋಬೇಡ. ಈ ಭಗತ್ ಕುರು ಭಂಶ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತಿಯ, ಭಗವಂತನ ಪ್ರಸಾದ ಸ್ವೀಕಾರ ಮಾಡು, ಸಂತೋಷವಾಗಿ ಅನುಭವಿಸು, ಆದರೆ ಅಹಂಕಾರ ಪಡಬೇಡ. ತಥಾ ದಾರಾಶ್ಚ ಪುತ್ರಾಶ್ಚ ಜ್ಞಾತಯಶ್ಚ ಧನಾನಿಚ, ಸಂಪತ್ತು ಕೂಡ ಅದು ದೇವರು ಕೊಟ್ಟದ್ದು, ಅದು ಒಂದು ಆಕಸ್ಮಿಕ, ಇವತ್ತು ಇರಬಹುದು ನಾಳೆ ಇಲ್ಲದೆ ಇರಬಹುದು. ಯಾವುದರ ಬಗ್ಗೆಯೂ ನನ್ನದು ನನ್ನದು ಅಂತ ಅಂಟಿಸ್ಕೋಬೇಡ. ಅಂಟಿಸಿಕೊಂಡ್ರೆ ಒಂದು ಕಷ್ಟ ಏನು ಗೊತ್ತುಂಟ, ಇವತ್ತು ಇದ್ದಾಗ ನನ್ನದು ಅಂತ ಅಂಟಿಸಿಕೊಂಡೆ, ನಾಳೆ ಇಲ್ಲವಾದಾಗ ತಡ್ಕೊಳ್ಳಿಕ್ಕಾಗಲ್ಲ. ಅದಕ್ಕೆ ಪುನರ್ದಾಸರ ಹಾಗಿರಬೇಕು. ನವಕೋಟಿ ಎಷ್ಟೋ ದುಡ್ಡಿತ್ತು, ಆಮೇಲೆ ಒಂದು ದಿವಸ ಎಲ್ಲ ಕಳ್ಕೊಂಡ್ರು, ತಂಬೂರು ಹಿಡ್ಕೊಂಡ್ರು, ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳೆ ಅಂತ ಹೊರಟೇ ಬಿಟ್ರು, ಮನೆ ಬಿಟ್ಟು. ಆ ನಿರ್ಲಿಪ್ತತೆ ಬೇಕು, ಇದ್ದಾಗ ಸುಖವಾಗಿ ಸಂತೋಷ ಪಡುವು, ಇಲ್ಲವಾಗ ಅಷ್ಟೇ ಸಂತೋಷದಿಂದ ಅದನ್ನು ಬಿಟ್ಟು ಇರಲಿಕ್ಕೆ ಕಲಿ ಅಂತ. ಇದು ನಿರ್ಲಿಪ್ತತೆ. ಇದ್ದಾಗ ಅದನ್ನು ತ್ಯಾಗ ಮಾಡೋಂತ ಹೇಳೋದಿಲ್ಲ ಅವರು, ಇದ್ದಾಗ ಹೇಗೋ ಇಲ್ಲದಿದ್ದಾಗಲೂ ಅದೇ ರೀತಿ ನಿರ್ಲಿಪ್ತವಾಗಿ ಬದುಕಲಿಕ್ಕೆ ಕಲಿ. ದಟ್ ಈಸ್ ಲೈಫ್. ಯಾವುದು ನಮಗೆ ಶಾಶ್ವತವಾಗಿ ಅಂಟಿಕೊಂಡದಲ್ಲ. ಈ ದೇಹಕ್ಕೆ ಸಂಬಂಧಪಟ್ಟಂತಹ ಕ್ವಾಲಿಟೀಸ್ ಇವೆಲ್ಲ ದೇಹದ ಒಟ್ಟಿಗೆ ಹೋಗುತ್ತೆ. ದೇಹ ಇದ್ದಾಗಲೇ ಹೋಗಬಹುದು, ದೇಹದ ಒಟ್ಟಿಗಂತೂ ಗ್ಯಾರಂಟಿ ಹೋಗುತ್ತೆ, ಇನ್ನೊಂದು ಜನ್ಮಕ್ಕೆ ಬರುವುದಿಲ್ಲ ಯಾವುದು ಕೂಡ. ಎಕ್ಸೆಪ್ಟ್ ನಾವು ಮಾಡಿರತಕ್ಕಂತಹ ಪುಣ್ಯಕರ್ಮ, ನಾವು ಗಳಿಸಿದ ಜ್ಞಾನ, ಇದು ಮಾತ್ರವೇ ಮುಂದೆ ಡ್ರಾ ಮಾಡಬಹುದಾದ ಡೆಪಾಸಿಟ್ಗಳು. ಈ ಜನ್ಮ ನಾವು ಹಿಂದಿನ ಜನ್ಮದಲ್ಲಿ ಅಧ್ಯಯನ ಮಾಡಿದರೆ ಈ ಜನ್ಮ ಬೇಗ ಅರ್ಥ ಆಗುತ್ತೆ. ಓದಿದರೆ ಶಾಸ್ತ್ರ ಈ ಜನ್ಮದಲ್ಲೇ ಶಾಸ್ತ್ರ ಓದಿ ಮಂಗಳ ಮಾಡ್ತಾರೆ ಕೆಲವರು, ಅದು ಮಂಗಳ ಆಗಿಬಿಡುತ್ತೆ, ಏನಿಲ್ಲ ಇಲ್ಲ. ನೀವು ಹಿಂದಿನ ಜನ್ಮದಲ್ಲಿ 16 ಜನ್ಮಗಳಲ್ಲಿ ಓದಿ ಡೆಪಾಸಿಟ್ ಇಟ್ಟಿದ್ರೆ ಈ ಜನ್ಮ ಈಸಿಲಿ ಡ್ರಾ ಮಾಡಲಿಕ್ಕಾಗತ್ತೆ. ಪುಸ್ತಕ ಶಾಸ್ತ್ರದ ಶ್ಲೋಕಗಳನ್ನು ಓದಿದಾಗ ನಿಮ್ಮ ಮುಂದೆ ಅದು ತೆರೆಕೊಳ್ಳುತ್ತೆ. ಜಾಯೇವ ಪತ್ಯುಹೂ ಶತೀ ಸುವಾಸಾಹ, ಬಹಳ ಅದ್ಭುತವಾದ ಮಾತು, ವೇದದ ಮಾತಿದು. ಏನ್ ಹೇಳ್ತಾರೆ? ಉತತ್ವ ಪಶ್ಯನ್ ದದರ್ಶವಾಚಂ ಉತತ್ವ ಶೃಣ್ವನ್ನ ನಶಣೋತ್ಯೇನಂ. ಕೆಲವರು ನೋಡ್ತಾರೆ, ನೋಡಿದರೂ ಕಾಣೋಲ್ಲ. ಕೆಲವರು ಕೇಳ್ತಾರೆ, ಕೇಳಿದರೂ ಕೇಳೋಲ್ಲ. ವೇದಕ್ಕೆ ಹೇಳು, ವೇದದ ವೇದವನ್ನು ಬಹಳ ಜನ ವೇದ ಪುಸ್ತಕ ಇಟ್ಕೊಂಡು ಶ್ಲೋಕ ಓದಿ ಓದ್ತಾರೆ ಅಷ್ಟೇ, ಏನು ಒಳಗೆ ಹೋಗೋಲ್ಲ. ಕೆಲವರು ವೇದ ಮಂತ್ರಗಳನ್ನು ಕೇಳ್ತಾರೆ, ಪಠನ ಮಾಡ್ತಾರೆ, ಕೇಳ್ತಾರೆ ಕಿವಿಗೆ, ಅದರ ಮಧುರವಾದ ನಾದ ಮಾತ್ರ ಕೇಳುತ್ತೆ, ಏನೂ ಅರ್ಥ ಆಗೋಲ್ಲ. ಯಾಕೆಂದರೆ ವೇದಂ ವೇದ ಅಂತಕ್ಕಂಥದ್ದು ಒಂದು ಗರತಿ ಹೆಣ್ಣು ಅಂತಾರೆ ಅವರು, ಅದು ಯಾರ ಮುಂದೆಯೂ ತನ್ನನ್ನು ಬಿಚ್ಚಿಕೊಳ್ಳೋಲ್ಲ, ನೀವು ಏನು ಮಾಡಿದರೂ ಅದು. ಆದರೆ ಉತೋತ್ವಸ್ಮೈ ತನ್ವಂ ವಿಸಸ್ರೇ ಜಾಯೇವ ಪತ್ಯೇ ಉಷತಿ ಸುವಾಸಾಹ,
ಒಬ್ಬ ಹೆಣ್ಣು ತಾನು ಪ್ರೀತಿಸಿದ ಗಂಡಿನ ಮುಂದೆ ಬತ್ತಲಾದ ಹಾಗೆ ಜ್ಞಾನಿಯ ಮುಂದೆ ವೇದ ಬತ್ತಲಾಗುತ್ತೆ ಅಂತ. ಹಾಗೆ ಅದು ಬತ್ತಲಾಗಬೇಕು ಅಂದ್ರೆ ಅದು ತೆರೆಕೊಂಡಾಗ ನಿಮಗೆ ಅರ್ಥ ಹೊಳೆಯುತ್ತೆ. ಅದು ಯಾವಾಗಲೂ ಸಾಮಾನ್ಯವಾಗಿ ಬರೀ ಹಿಂದೂ ಮಹಿಳೆಯರು ಹಾಗೂ ಅಲ್ಲ, ವೇದ ಮುಸ್ಲಿಂ ಮಹಿಳೆಯರಾಗಿ ಬುರುಕ ಹಾಕೊಂಡದ ಅದು ಮುಖವೇ ಕಾಣೋಲ್ಲ. ಎಲ್ಲ ವೇದ ಮಂಗಳ ಆಗಿರುತ್ತೆ, ಅದು ಮುಖವನ್ನೇ ನೋಡಿರೋದಿಲ್ಲ, ಏನ್ ತಲೆ ಬುಡ ಹತ್ತಿರೋದಿಲ್ಲ, ವೇದ ಮಂಗಳ. ಅದನ್ನು ತೆರ್ಕೋಬೇಕು, ಅದು ನಮ್ಮ ಮುಂದೆ ನಾವು ಅದನ್ನು ಬತ್ತಲು ಮಾಡುವುದಲ್ಲ, ಅದು ಮೆಚ್ಚಿ ನಮ್ಮ ಮುಂದೆ ಬತ್ತಲಾಗಬೇಕು ವಿದ್ಯೆ. ಅದಕ್ಕೆ ಅನೇಕ ಜನ್ಮಗಳ ಸಾಧನೆ ಬೇಕು, ಅನೇಕ ಜನ್ಮಗಳಲ್ಲಿ. ನೀವು ಭಗವದ್ಗೀತೆ ಒಂದು 10 ಜನ್ಮದಲ್ಲಿ ಅಧ್ಯಯನ ಮಾಡಿದರೆ ಇವತ್ತು ಶ್ಲೋಕ ಓದಿದಾಗೆಲ್ಲ ಅರ್ಥ ಆಗಲಿ ಶುರುವಾಗುತ್ತೆ, ಇಲ್ಲದಿದ್ದರೆ ವ್ಯಾಖ್ಯಾನ ಓದಿದ್ರೆ ಅರ್ಥ ಆಗೋಲ್ಲ. ಅದಕ್ಕೆ ಅದರಿಂದ ನಮಗೆ ಮುಂದಿನ ಜನ್ಮದಲ್ಲಿ ಡ್ರಾ ಮಾಡಬಹುದಾದಂಥ ಡೆಪಾಸಿಟ್ ಅಂದರೆ ಒಂದು ಜ್ಞಾನ, ಒಂದು ನಾವು ಮಾಡಿರ್ತಕ್ಕ ಕರ್ಮ, ಪಾಪ ಪುಣ್ಯಗಳು. ಅದು ಬಿಟ್ಟು ಉಳಿದ ಅಟ್ಯಾಚ್ಮೆಂಟ್ಗಳೆಲ್ಲ ಟೆಂಪರರಿ, ಅದನ್ನು ಈ ದೇಹದ ಮೂಲಕ ಬಂದು ಹೋಗುವಂಥದ್ದು, ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ.